ಒಂದು ಕೃಪೆಯಿಂದ ಆತನ ಒಂದು ಆಶೀರ್ವಾದಿಂದ ಒಟ್ಟಾಗಿ ಸೇರಿ ಆತನ ವಾಕ್ಯನ ವಾಕ್ಯ ಮಾಡಕ್ಕೆ ದೇವ್ರಿಗೆ ತುಂಬಾ ಕೃತ ಆಗಿದ್ದೀವಿ ಅದರಿಂದ ಇವತ್ತಿನ ಒಂದು ಕೂಟನ ಆರಂಭ ಮಾಡುವಾಗ ಒಂದು ಪ್ರಾರ್ಥನೆ ಮಾಡಿ ನಾವು ಕೂಟನ ಆರಂಭ ಮಾಡೋಣ ಆ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಪದರ ಪ್ರಾರ್ಥನೆ ನಡ್ಸ್ಕೊಡ್ಬೇಕಂತ ಕೇಳ್ಕೊಂತೀನಿ ಪ್ರಕಾಶ್ ಪದರ್ ಪ್ರೇಯರ್ ಯು ಆಗ್ತದಾ ಮಾಡ್ಕೊಳ ಪ್ರೀತಿ ಒಳ್ಳ ಪುಲೋಕದಲ್ಲಿರುವ ನಮ್ಮ ತಂದೆಯಾದ ಯೋವ ದೇವ್ರೆ ಈ ರಾತ್ರಿ ವೇಳೆಗಾಗಿ ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಪಂಜಾನ್ ಎಂದು ಹಿಡಿದು ಇಲ್ಲಿವರೆಗೂ ನಮ್ಮನ್ನ ಕಾದೀರಿ ಕಾಪಾಡಿದ್ದೀರಿ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ತಂದೆ ನಮ್ಮನ್ನು ಪೋಷಿಸಿದ್ದೀರಿ ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಈ ರೀತಿ ಮಾಧ್ಯಮದ ಮೂಲಕವಾಗಿ ತಂದೆ ನಾವೆಲ್ಲರೂ ಸೇರಿ ಬಂದು ನಿನ್ನ ವಾಕ್ಯಗಳನ್ನು ಕಲಿಯುವಂತೆ ಧ್ಯಾನ ಮಾಡಲಿಕ್ಕಾಗುವಂತೆ ಮತ್ತೆ ರಹಸ್ಯವಾದ ಗುಣ ಗ್ರಹಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಕೃಪೆ ಕೊಟ್ಟಿದ್ದೀವಿ ಅದಕ್ಕಾಗಿ ಸ್ತೋತ್ರ ಈ ಭಾಗ್ಯ ಅನೇಕರಿಗೆಲ್ಲ ಸ್ವಾಮಿ ನೀ ನಿಮ್ಮ ದಯ ಪಾಲಿಸಿದೀ ಅದಕ್ಕಾಗಿ ನಿಮ್ಗೆ ವಂದಿಸ್ತೇವೆ ಮತ್ತು ವಿಶೇಷವಾಗಿ ವಾಕ್ಯ ಹಂಚುವಂತ ನಿಮ್ಮ ದಾಸನ ಸಹ ಆಶೀರ್ವಾದ್ರಿ ನಿಮ್ಮ ಪವಿತ್ರ ಆತ್ಮನ ಶಕ್ತಿಯನ್ನು ತುಂಬಿಸ್ರಿ ನಿಮ್ಮ ಜ್ಞಾನದಲ್ಲಿ ನಡೆಸಿ ಎಂಬುದಾಗಿ ತಂದೆ ನಿಲ್ ಬೇಡವರಾಗಿದ್ದೇವೆ ಮತ್ತು ಕೇಳಿಸಿಕೊಳ್ಳುವಂತ ನಮ್ಮೆಲ್ಲರನ್ನು ಸ್ವಾಮಿ ನಾವು ಸರ ಗ್ರಹಿಸಿಕೊಂಡು ಮತ್ತು ನೀನು ವಾಕ್ಯ ನೆಲೆಗೊಂಡವರಾಗಿ ಅರ್ಥ ಮಾಡಿಕೊಂಡು ತಂದೆ ನಿನ್ನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ನಿನ್ನ ಕ್ರಿಸ್ತಾಡಿ ನಡೀಲಿಕ್ಕಾಗುವಂತೆ ನನಗೆ ಕೃಪೆ ಕೊಟ್ಟು ನಿನ್ನ ಆತ್ಮನ ಮೂಲಕ ಎಂಬುದಾಗಿ ಪ್ರಾರ್ಥಿಸ್ಕೊಳ್ತಾ ಈ ಪ್ರಾರ್ಥನೆ ನಮ್ಮ ಕರ್ತನು ರಕ್ಷಕನು ಒಡೆಯನಾಗಿರುವ ಈಶ್ವರ ನಾಮದಲ್ಲಿ ಪ್ರಾರ್ಥಿಸ್ತೀವಪ್ಪ ತಂದೆ ಅಮೇನ್ ಅಮೇನ್ ಪ್ರೀತಿ ಅಂತ ಸಹೋದರ ಸಹೋದರಿ ಆ ಸೊ ನಾವ್ ನೋಡ್ಬೇಕ್ರೆ ಒಂದು ರೆವಲ್ಯೂಷನ್ ಸ್ಟಡಿ ನಾವೇನ್ ಮಾಡಿದ್ರಿ ಅನೇಕ ಒಂದು ದಿನಗಳಿಂದ ನಾವೇನ್ ಮಾಡ್ತಾ ಇದ್ವಿ ನಾವು ಸ್ಟಡಿ ಮಾಡ್ತಾ ಬರ್ತಾ ಇದ್ರಿ ಅದರ ಸೊ ನೋಡ್ಬೇಕಾದ್ರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಅಂತ ಅನೇಕ ಒಂದು ರಹಸ್ಯಗಳನ್ನ ನಾವೇನ್ ಮಾಡಿದ್ರಿ ನಾವು ಓದ್ತಾ ಬರ್ತಾ ಇದೀರಿ ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಮುಖ್ಯವಾಗಿ ನಾವು ಓದ್ತಾರ ದಯವಿಟ್ಟು ಎಲ್ಲ ಮೀಟ್ ಮಾಡಿ ಥ್ಯಾಂಕ್ ಯು ಓಕೆ ಸೊ ಅದಕ್ಕೆ ನಾವು ನೋಡ್ಬೇಕಾದ್ರೆ ಏನ್ರಿ ಒಂದು ರೆವಲ್ಯೂಷನ್ ಸ್ಟಡಿ ಅಂತ ಒಂದು ತುಂಬಾ ಒಂದು ಬ್ಲೆಸ್ಸಿಂಗ್ ಆಗಿದೆ ಅಂತ ಸ್ಟಡಿ ಯಾಕಪ್ಪ ಇದೊಂದು ಆಶೀರ್ವಾದವಾದಂತ ಒಂದು ಪ ಒಂದು ಸ್ಟಡಿ ಅಂತ ಅಂದ್ರೆ ರೆವಲೇಷನ್ ಬುಕ್ ಬಂದ್ಬಿಟ್ಟು ದೇವ್ರು ನಮಗೆ ಬರ್ದಿರೋದು ಯಾವ ತರ ಬರ್ದಿದ್ರೆ ಅಂದರೆ ಟೋಟಲು ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಏನು ಮಾಡಿದರೆ ನಮಗೆ ನಮಗೆ ಬರ್ದಿದ್ದಾರೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಮೊದಲು ಏನು ಮಾಡಬೇಕು ಅಂತಂದ್ರೆ ರೆವಲೂಷನ್ ಅಲ್ಲಿರಂತ ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜ್ ಗಳಿಗೆ ಅರ್ಥ ಏನು ಕೋಡ್ಗಳು ಏನು ಅಂತ ನಾವೇನು ಮಾಡ್ಕೋ ನಾವು ನಾವು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆದ್ರೆ ನಾವು ಕೋಡ್ ಗಳು ಯಾವ್ದಂತ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಾದ್ಬಿಡ್ತದೆ ನಮಗೆ ರೆವಲ್ಯೂಷನ್ ಬುಕ್ ಓಪನ್ ಆಗೋದಕ್ಕೆ ಏನಾಗ್ತದೆ ಅಲ್ಲಿ ಶುರು ಆಗ್ತದೆ ಅಲ್ಲರ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಅದಲ್ಲರಂಥ ಒಂದೊಂದು ಗುಡ ಗುಡಾರ್ಥಗಳು ಅದು ಪದಗಳಿಗೆ ಇರುವಂಥ ಒಂದು ಆತ್ಮಿಕ ಅರ್ಥಗಳೇನು ಅಂತ ನಾವೇನ್ ಮಾಡಬೇಕು ನಾವು ತಿಳ್ಕೊಬೇಕು ಅಲ್ಲರ ಅದಕ್ಕೆ ಏನ್ರಿ ನಾವು ರೆವಲ್ಯೂಷನ್ ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ಲರ ನಾವು ಏನ್ರಿ ಎಸ್ಪೆಷಲಿ ನಾನು ರೆವಲ್ಯೂಷನ್ ಸ್ಟಡಿ ಮಾಡ್ಬೇಕಾದ್ರೆ ಏನಪ್ಪಾ ಮಾಡ್ತಾ ಇದ್ದೆ ಅಂತಂದ್ರೆ ಒಂದು ಬುಕ್ಕು ಸಪ್ರೇಟ್ ಆಗಿ ಇಟ್ಟಿಟ್ಬಿಡ್ತಿದೆ ಅದರಲ್ಲಿ ನೋಟ್ಬುಕ್ ಲಾಸ್ಟಲ್ಲಿ ಏನ್ರಿ ರೆವಲೇಷನ್ ಬರೋಂಥ ಎಲ್ಲ ಕೋಡ್ಗಳು ಅದರ ಒಂದೊಂದು ಪದಗಳಿಗಿರೋ ಆತ್ಮಿಕ ಅರ್ಥಗಳನ್ನ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಪ್ರಕಟಣೆ ಪುಸ್ತಕದ ಲಾಸ್ಟ್ ಅಲ್ಲಿ ಬರ್ಕೊಂತ ಅವಾಗ ಆ ಕೋಡ್ಗಳಿಗೆ ಅರ್ಥ ಆಲ್ಫಾಬೆಟಿಕ್ ಆರ್ಡರ್ ಅನ್ನ ಬರ್ಕೊಂಡು ಅವಾಗ ಏನಾಗುತ್ತೆ ಅಂದ್ರೆ ಆ ಒಂದು ಕೋಡ್ಗಳಿಗೆ ಏನು ಅರ್ಥ ಅಂತ ಹುಡ್ಕೋದಕ್ಕೆ ನಮ್ಗೆ ಏನಾಗ್ತದೆ ಅನುಕೂಲ ಆಗ್ತೈತೆ ಅಲ್ ಅದನ್ನ ನೋಡ್ಬೇಕಾರೆ ನಾವು ಕಳೆದ ಒಂದು ಸತಿಗೆ ನೋಡ್ಬೇಕ್ರೆ ಪ್ರಕಟಣೆ ಪುಸ್ತಕದಲ್ಲಿ ನಾವೇನ್ ಮಾಡಿದ್ರೆ ಹನ್ನೊಂದನೇ ಅಧ್ಯಾಯ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ಸೊ ಪ್ರಕಟಣೆ ಪುಸ್ತಕ ಹನ್ನೊಂದನೇ ಅಧ್ಯಾಯ ನೋಡ್ಬೇಕಾದ್ರೆ ನಾವ್ ಏನಪ್ಪಾ ನೋಡಿದ್ದು ಅಂತ ನೋಡ್ದ ಅಂತಂದ್ರೆ ಈ ಒಂದು ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲಿ ಏನಾಯ್ತು ಅಂತ ಏನ್ ಮಾಡಿದ್ರಿ ಆ ಒಂದು ಅನೇಕ ಒಂದು ಕಾರ್ಯಗಳನ್ನ ನಾವು ನೋಡಿದಿರಿ ಅದರ ಸದ್ಯ ನೋಡ್ಬೇಕಾರೆ ಪ್ರಕಟನೆ ಹನ್ನೊಂದನೇದೇ ನೋಡ್ಬೇಕಾರೆ ಏನ್ ಅಂತ ನೋಡ್ತೀರಿ ಅಂದ್ರೆ ಆ ದೇವರದ ಒಂದು ಎರಡು ಸಾಕ್ಷಿಗಳ ಬಗ್ಗೆ ನಾವ್ ಏನ್ ಮಾಡ್ತೀರಿ ನಾವು ಅಲ್ಲಿ ಓದ್ತೀರಿ ಅಲ್ದರ ಸೊ ಅದಕ್ಕೆ ನೋಡ್ಬೇಕಾರೆ ಆ ಒಂದು ಎರಡು ಸಾಕ್ಷಿಗಳು ಯಾವ್ತರ ದೇವರಿಗೆ ಬಂದ್ಬಿಟ್ಟು ಒಂದು ಅಹ್ ಸಾಕ್ಷಿಗಳು ಇತ್ತು ಅಂತ ಅಂದ್ಬಿಟ್ಟು ನಾವ್ ಮಾಡಿದ್ರಿ ಪ್ರಕಟಣೆ ಪುಸ್ತಕದಲ್ಲಿ ಆ ಮೂರನೇ ವಚನ ನಾಲ್ಕನೇ ವಚನಲೆಲ್ಲ ನಾವೇನ್ ಮಾಡಿದ್ರಿ ನಾವು ಧ್ಯಾನ ಮಾಡಿದಿರಿ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ನಾವ್ ಅದ್ರಲ್ಲಿ ನೋಡ್ಬೇಕಾರೆ ನಾವ್ ಏನಪ್ಪಾ ನೋಡಿದಿರಿ ಅಂತ ನೋಡ್ಬೇಕಾದ್ರೆ ಏನ್ರೀ ಅವ್ ಎರಡು ಸಾಕ್ಷಿಗಳು ಅಂದ್ರೆ ಏನು ಅಂತ ಅಂದ್ಬಿಟ್ಟು ಕೂಡ ನಾವ್ ಮಾಡಿದ್ರಿ ನಾವು ನೋಡಿದ್ರಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅವ್ ಎರಡು ಸಾಕ್ಷಿಗಳು ಅಂತಂದ್ರೆ ಮೋಸೆ ಮತ್ತೆ ಎಲಿಯಾ ಅಂತ ಏನ್ ಮಾಡ್ಬಿಡ್ತಾರೆ ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ ಅಲ್ವರ ಆದ್ರೆ ನಾವ್ ನೋಡ್ಬೇಕ್ರೆ ಮೋಸೆ ಮತ್ತೆ ಎಲಿಯಾ ಏನ್ರೀ ಅವ್ರ ಸತ್ಯ ಪರ್ಲಕಕ್ಕೆ ಹೋಗಿದ್ರ ಅಂತಂದ್ರೆ ಖಂಡಿತ ಸತ್ತಿನಾಗಿಲ್ಲ ಸತ್ಯನಾಗಿಲ್ಲ ಪರ್ಲಕಕ್ಕೆ ಅವ್ರು ಹೋಗಿದ್ದು ಇಲ್ಲ ಅದರ ಅದು ಮಾತ್ರ ಅಲ್ಲ ಅವ್ರ ಗೋಣಿ ಬಟ್ಟೆಗಳನ್ನು ತರ್ಸ್ಕೊಂಡು ಯಾವಾಗ ದೇವ್ರಿಗೆ ಸಾಕ್ಷಿ ಕೊಟ್ರು ಅಂತ ನೋಡ್ಬೇಕಾರೆ ಅದ್ಗೇನಿಲ್ಲ ರೆಕಾರ್ಡ್ ಏನು ಇಲ್ಲ ಸೊ ದಯವಿಟ್ಟು ನಿಮ್ಮ ಫೋನ್ಗಳನ್ನ ಮ್ಯೂಸ್ ಮಾಡಿ ನಾನು ಯಾರ್ದು ಮ್ಯೂಟ್ ಮಾಡ್ದೆ ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಎಲ್ಲ ಮೀಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯಾರು ಮ್ಯೂಟ್ ಮಾಡಕ್ ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ ಥ್ಯಾಂಕ್ ಯು ಓಕೆ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವೆರಡು ಸಾಕ್ಷಿಗಳು ಅದರ ಅವ್ರು ಎಷ್ಟು ದಿನ ದೇವ್ರಿಗೆ ಸಾಕ್ಷಿ ಹೇಳಿದ್ರು ಅಂತ ನೋಡ್ಬೇಕಾದ್ರೆ ಏನ್ರಿ ಸಾವಿರದ ಇನ್ನೂರ ಅರವತ್ತು

ಸೊ ಡಾರ್ಕ್ ಏಜೆಸ್ ಎಷ್ಟು ವರ್ಷ ಇತ್ತು ಟೋಟಲ್ ಆಗಿ ಡಾರ್ಕ್ ಡಾರ್ಕ್ ಏಜಸ್ ಟೋಟಲ್ ಎಷ್ಟು ವರ್ಷಗಳಿತ್ತು ಫೋರ್ ಹಂಡ್ರೆಡ್ ಇಯರ್ಸ್ ಸೊ ನೋಡ್ಬೇಕಾರೆ ಡಾರ್ಕ್ ಏಜಸ್ ಅಂತಂದ್ರೆ ಬೈಬಲ್ ಬಂದ್ಬಿಟ್ಟು ಇಲ್ದಿರೋ ಕಲಾ ಅಂತಿಕ್ರಿಸ್ತನ ಒಂದು ಕಾಲದಲ್ಲಿರುವಂತಹ ಒಂದು ಸಮೇತ್ ಬಗ್ಗೆ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದ್ರ ಸೊ ಆಂಟಿ ಕ್ರಸ್ಟ್ ಪಿರಿಯಡ್ ಎಷ್ಟು ಆಂಟಿಕ್ರಶ್ ಬುಲೊಕ್ ತಲಿ ಎಷ್ಟ ವರ್ಷ ಆಳ್ವಿಕೆ ಮಾಡ್ದಾ ತೌಸಂಡ್ ಟು ಸಿಕ್ಸ್ಟಿ ಇಯರ್ಸ್ ಅದಾರ ಸೊ ಸಾವಿರದ ವರ್ಷಗಳು ಅಂತಿಕೃಸ್ತ ಏನ್ ಮಾಡಿದ್ರು ಬುಲೊಕ್ ಆಳ್ವಿಕೆ ಮಾಡಿದ್ರು ಅಂತ ನೋಡ್ತೀರಿ ಅದರ ಸೊ ಆಳ್ವಿಕೆ ಆರಂಭ ಆಗಿದ್ದು ಎಲ್ಲಿಂದ ಎಲ್ಲಿವರ್ಗೂ ಎಲ್ಲಿಂದ ಆರಂಭ ಆಗಿ ಐನೂರ ಮೂವತ್ತರಿಂದ ಆರಂಭ ಆಯ್ತು ವೆರಿ ಗುಡ್ ಆಗಿದ್ದು ವೆರಿ ಗುಡ್ ಅದರ ಸೊ ಐನೂರ ಮೂವತ್ತೊಂಬತ್ತು ಅದರ ಫೈವ್ ತರ್ಟಿ ನೈನ್ ಎಡಿ ಸೆವೆಂಟೀನ್ ತೌಸಂಡ್ ಟು ಸಿಕ್ಸ್ಟಿ ಇಯರ್ಸ್ ಆಂಟಿ ಕ್ರಿಸ್ಟ್ ಆಳ್ವಿಕೆ ಮಾಡೋದು ಅದನ್ನೇ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ರೆವಲೂಷನ್ ಲೆವೆನ್ ಚಾಪ್ಟರ್ ಹೇಳ್ತಾ ಇರೋದು ಎರಡು ಸಾಕ್ಷಿಗಳು ಅಂತ ಹೇಳ್ಬೇಕ್ರೆ ಆ ದೇವ್ರಿಗೆರಂತ ಎರಡು ಸಾಕ್ಷಿಗಳು ಯಾವ್ದು ವೆರಿ ಗುಡ್ ಅದರ ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಅದರ ಇವು ಗೋಣಿ ಬಟ್ಟೆ ತೊಟ್ಟಿಕೊಂಡು ಆ ಸಾವಿರದ ಇನ್ನೂರ ಅರವತ್ತು ದಿವಸಗಳು ದೇವ್ರಿಗೆ ಸಾಕ್ಷಿ ಕೊಡ್ತು ಅಂದ್ರೆ ಅರ್ಥ ಏನು ವಾಕ್ಯದ ವಾಕ್ಯ ಪ್ರಬಲವಾಗಿರುತ್ತೆ ಅಂತ ನಾ ಹ್ಮ್ ಗೋಣಿ ಬಟ್ಟೆ ತೊಟ್ಕೊಂಡು ಸಾಕ್ಷಿ ಕೊಟ್ರನ್ನ ಅರ್ಥ ಏನು ಒಂದು ಗೋಣಿ ಬಟ್ಟೆ ತಟ್ಕೊಂಡು ಹಳೆ ಕಾಲದಲ್ಲಿ ಪ್ರಾರ್ಥನೆ ಮಾಡಿದ್ರೆ ತಗ್ಗಿಸ್ಕೊಳ್ಳೋದು ರಾಜ ಗೋಣಿ ಬಟ್ಟೆ ಕಟ್ಕೊಂಡು ಬೂದಿನ ಓಕೆ ನಮ್ಮ ವಸ್ತ್ರ ಮೇಲೆ ಗೋಣಿ ಬಟ್ಟೆನ ಹಾಕೊಂಡು ಅವಾಗ ಏನು ಅಂತಂದ್ರೆ ನಮ್ಗಿರೋ ಒಂದು ವಸ್ತ್ರ ಅದೇನಾಗಲ್ಲ ಹೊರಗಡೆ ಕಾಣಿಸಲ್ಲ ಹೊರಗಡೆ ಕಾಣಿಸೋದು ಯಾವುದು ಅಂದ್ರೆ ಗೋಣಿ ಬಟ್ಟೆನ ಏನಾಗದು ಅಲ್ಲಿ ಹೊರಗಡೆ ಕಾಣಿಸೋದು ಏನಾಗಿದೆ ಅಂದ್ರೆ ಅದು ನಮ್ಮ ಒಳಗಡೆ ಇರಂತ ಎಲ್ಲ ಇದೇನಾಗಿದೆ ಆ ಗೋಣಿ ಬಟ್ಟೆನ ಏನಾಗಿದೆ ಮುಚ್ಚಲ್ಪಟ್ಟಿದೆ ಅಂತ ಅಲ್ಲ ಹಂಗಾರೆ ಸತ್ಯವೇದ ಮುಚ್ಚಲ್ಪಟ್ಟಿತ್ತು ಅಂತಂದ್ರೆ ಅರ್ಥ ಏನು ಈ ಸತ್ಯವೇದಕ್ಕೆ ಏನಾಕಿದ್ರು ಅಂತ ಹೇಳಿ ಗೋಣಿ ಬಟ್ಟೆ ಹಾಕಿದ್ರು ಅಂತಂದ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ ದೇವರ ವಾಕ್ಯ ಅವಾಗ ಪ್ರಾಮುಖ್ಯತೆಗೆ ಇರ್ಲಿಲ್ಲ ಆದ್ರ ಸಾವಿರದ ಇನ್ನೂರ ಅರವತ್ ವರ್ಷಗಳಲ್ಲಿ ದೇವ್ವಾಕ್ಯ ಅಲ್ಲಿ ದೇವ್ರ ವಾಕ್ಯ ಎಲ್ಲಾ ಕಡೆ ಧಾರಾಳವಾಗಿತ್ತಾ ಹದ್ರ ಸೋ ಇರ್ಲಿಲ್ಲ ಅದೇನಾಗಿತ್ತು ಮುಚ್ಚಲ್ಪಟ್ಟಿತ್ತು ಯಾವ್ದು ಮುಚ್ಚಲ್ಪಟ್ಟಿತ್ತು ಅಂದ್ರೆ ಏನ್ರಿ ಒಂದು ದುಃಖವಾದ ಒಂದ್ ಸಂಗತಿಯಲ್ಲಿ ಏನಪ್ಪಾ ಅದು ಹುಖವಾದ ಸಂಗತಿ ಅಂತ ನೋಡ್ದ ಅಂತಂದ್ರೆ ಅದು ಲ್ಯಾಟಿನ್ ಭಾಷೆಯಲ್ಲಿ ಇತ್ತು ಅದರ ಬೈಬಲ್ ಯಾವ ಭಾಷೆಯಲ್ಲಿ ಇತ್ತು ಆ ಕಾಲದಲ್ಲಿ ಆ ಭಾಷೆ ಯಾರಿಗಾರ ಅರ್ಥ ಆಗ್ತಾ ಇತ್ತ ಅಂತಂದ್ರೆ ಬರೀ ಹೈಲಿ ಸ್ಟಡಿಡ್ ಪೀಪಲ್ ಮಾತ್ರ ಅರ್ಥ ಆಗೋದು ಬರುತ್ತೆ ಲೋಕಲ್ ಪೀಪಲ್ ಯಾರಿಗೇನಾಗ್ತಾ ಇರ್ಲಾ ಅರ್ಥನೇ ಆಗ್ತಾ ಇರ್ಲಾ ಅದರ ಸೊ ಅದ್ಗೆ ನೋಡ್ಬೇಕ್ರೆ ಬೈಬಲ್ ವಾಸ್ ಟೋಟಲ್ ಇನ್ ಡೆಡ್ ಲ್ಯಾಂಗ್ವೇಜಸ್ ಅಲ್ರ ಸೊ ಅದ್ಗೆ ನೋಡ್ಬೇಕ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆ ಈ ಒಂದು ಎರಡು ಸಾಕ್ಷಿಗಳನ್ನ ಸತ್ಯವೇದದಲ್ಲಿ ಏನ್ರಿ ಎರಡು ಮರಗಳಿಗೆ ಕಂಪೇರ್ ಮಾಡ್ತಾರೆ ಯಾವ ಮರಗಳದು ಹಾ ಮರಗಳ ಹೆಸರು ಹಾ ಏನೇನು ಏನ್ ಮರ ಅದು ಯಾವ ಯಾವ ಒಂದು ಇದು ಫ್ರೂಟ್ ವೆರಿ ಗುಡ್ ಅಲ್ಲರ ಓಲಿವ್ ಮರಗಳು ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ರೆವಲ್ಯೂಷನ್ ನಲ್ಲಿ ಲೆವೆನ್ ಚಾಪ್ಟರ್ ಅಲ್ಲಿ ನಾವು ಫೋರ್ತ್ ವರ್ಸ್ ಅಲ್ಲಿ ಓದಿ ಏನ್ ಬರ್ತದೆ ರೆವಲ್ಯೂಷನ್ ಲೆವೆನ್ ಫೋರ್ ಭೂಲೋಕದ ಒಡೆಯನ ಮುಂದೆ ಭೂಲೋಕದ ಭೂಲೋಕದ ಒಡೆಯನ ಮುಂದೆ ನಿಂತಿರುವ ಎರಡು ಎಣ್ಣೆ ಮರಗಳು ಎರಡು ದೀಪ ಸ್ತಂಭಗಳು ಇವರೇ ಅಲ್ವರ ಎರಡು ದೀಪ ಸ್ತಂಭಗಳು ಎರಡು ಎಣ್ಣೆ ಮರಗಳು ಇವರೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ ಎರಡು ಸಾಕ್ಷಿಗಳು ಮೋಸ ಮತ್ತೆ ಎಲಿಯ ಅಂತೂ ಸ್ಪಷ್ಟವಾಗಂತೂ ಅಲ್ವೇ ಅಲ್ಲ ಅದರ ಅವರು ಏನಂತ ಹೇಳ್ತಾರೆ ದೇಹದ ಟೂ ಅಂತಾರೆ ಹೋಲೀವ್ ಏನ್ ಹೇಳ್ತಾರೆ ಅಲ್ಲಿ ಹೋಲಿವ್ ಟ್ರೀಸ್ ಅಂತ ಹೇಳ್ತಾರೆ ಆಮೇಲೆ ಆರ್ ಟೂ ಕ್ಯಾಂಡಲ್ ಸ್ಟಿಕ್ಸ್ ಸ್ಟ್ಯಾಂಡಿಂಗ್ ಬಿಫೋರ್ ದ ಗಾಡ್ ಆಫ್ ದ ಅರ್ತ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಈ ಎಣ್ಣೆ ಮರಗಳು ಅಂತ ಹೇಳ್ಬೇಕಾದ್ರೆ ಈ ಜಕೆರೆಯ ನಾಲ್ಕನೇ ಹದಿಯಲ್ಲಿ ನಾವ್ ಏನ್ ಮಾಡಿದಿರಿ ಒಂದ್ ಸಬ್ಜೆಕ್ಟ್ ನೋಡಿದಿರಿ ಅಲ್ವರ ಆ ಜಕೆರೆಯ ನಾಲ್ಕನೇ ಅಧ್ಯಯಲ್ಲಿ ನೋಡಿದ್ರಿ ಎರಡು ಎಣ್ಣೆ ಮರಗಳಿತ್ತು

ಹಾ ಉತ್ತರ ಕೊಟ್ರೆ ಹೆಂಗಿರ್ಬೇಕ್ ಗೊತ್ತಾ ಇದು ಯಾರ ಪ್ರಶ್ನೆ ಕೇಳ್ಬಾರ್ದಂಗೆ ಉತ್ತರ ಕೊಡಬೇಕು ಹ್ಮ್ ಯಾವ್ ಪೈಪ್ ಹೇಳ್ರಿ ಗೋಲ್ಡನ್ ಪೈಪ್ ವೆರಿ ಗುಡ್ ಗೋಲ್ಡನ್ ಪೈಪಿನ ಉತ್ತರ ಅಲ್ಲಿ ಎಣ್ಣೆ ಬರೋದು ಆ ಎಣ್ಣೆ ಆ ಎರಡು ಮರಗಳಿಂದ ಬಂದಿ ಎಲಿಗ್ ಬಿಡೋದು ಫಸ್ಟ್ ಆ ಪೈಪಿನ ಎಲ್ಲಿಗ್ ಬಿಡೋದು ಹೊಟ್ಲಿ ಇತ್ತ ನೋಡ್ರಿ ಬಟ್ಲಿಂದ ಎಷ್ಟು ಪೈಪ್ ಮುಖಾಂತರ ವೆರಿ ಗುಡ್ ಅಲ್ಲರ ಸದ್ಗೆ ನೋಡ್ಬೇಕ್ರೆ ಏನಂತ ನೋಡ್ತೀನಿ ಅಂತಂದ್ರೆ ಆ ಒಂದು ಏಳು ಪೈಪ್ಗಳ ಮುಖಾಂತರ ಏನಾಗದಂತೆ ಆ ಒಂದು ದೀಪಕ್ಕೆ ಆ ಎಣ್ಣೆ ಬರೋದು ಅದರ ಸೊತಿಗೆ ನೋಡ್ತೀರಿ ಇದು ಖಂಡಿತವಾಗ ಮೋಸೆ ಮತ್ತೆ ಎಲಿಯಿಂದ ಎಣ್ಣೆ ಬರ್ತೈತಾ ಆ ಎಣ್ಣೆ ಒಂದು ಬೊಟ್ಲಲ್ಲಿ ಬಿದ್ದು ಅವ್ರ ಮುಖಾಂತರ ಏಳು ಪೈಪ್ ಗಳ ಮುಖಾಂತರ ಬರ್ತೈತೆ ಅಂದ್ರೆ ಖಂಡಿತವಾಗ ಇಲ್ಲ ಇದೇನು ಸತ್ಯವೇದ ಅದರ ಸತ್ಯವೇದ ಒಂದು ತಿಳುವಳಿಕೆ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮ್ಗೆ ಪವಿತ್ರ ಆತ್ಮ ಬೇಕು ಆ ಪವಿತ್ರ ಆತ್ಮ ಸಭೆ ಮೇಲಿರಂತ ಕ್ರಿಶ್ಚನ್ ಮುಖಾಂತರಾಗ ಸಭೆಗೆ ಬರೋದು ಈ ಒಂದು ಸತ್ಯವೇದ ಏನಾಗಿತ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಏನಾಗ್ತದೆ ಒಂದು ಗೋಣಿ ಬಟ್ಟೆಯಲ್ಲಿ ಮುಚ್ಚಲ್ಪಟ್ಟಿತ್ತು ಸತ್ಯವೇದ ಏನಾಗ್ತಾರಲ್ಲ ಆ ಯಾವ ಜನಗಳಿಗೂ ಅರ್ಥ ಆಗದಿರಂತ ಒಂದ್ ಭಾಷೆ ಏನಾಗಿರ್ತದೆ ಕಂಪ್ಲೀಟ್ ಆಗಿ ಮುಚ್ಚಲ್ಪಟ್ಟಿತ್ತು ಅಂತ ನೋಡ್ತೀರಿ ಅದ್ರ ಅದ್ಗೆ ನೋಡ್ಬೇಕ್ರೆ ಆ ದಿನದಲ್ಲಿ ಏನಿರ್ಲಿಲ್ವಂತೆ ಮಳೆನೇ ನೀರಿಲ್ಲ ಅಂತ ಹೇಳ್ತಾರೆ ನೋಡಿರ್ತೀನಿ ಇಲ್ಲಿ ಪ್ರಕಟಣೆ ಹನ್ನೊಂದು ಆರು ಓದಿ ಪ್ರಕಟಣೆ ಹನ್ನೊಂದು ಆರು ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಅವನಿಗುಂಟು ನೋಡ್ರಲ್ಲದೆ ತಾನು ಪ್ರವಾದಿಸುವಂತ ದಿನದಲ್ಲಿ ಏನ್ರಿ ಆಕಾಶವು ಬೀಳದ ಆಕಾಶದಲ್ಲಿ ಆಕಾಶವು ಮುಚ್ಚುವಂತೆ ಮಳೆ ಬೀಳದಂತೆ ಮಾಡೋದಿಕ್ಕೆ ಶಕ್ತಿ ಇತ್ತಂತೆ ಅಲ್ವರ ಅದಕ್ಕೆ ಎಷ್ಟು ವರ್ಷ ಇಯರ್ಸ್ ಅಂದ್ರೆ ಮೂರುವರೆ ವರ್ಷದಲ್ಲಿ ಗಮ್ತಾ ಇದ್ಯಾ ಎಲಿಯನ್ ಕಾಲದಲ್ಲಿ ಮೂರುವರೆ ವರ್ಷ ಏನೇ ಇರ್ಲಿಲ್ಲ ಮಳೆ ಬರ್ಲಿಲ್ಲ ಇರ್ಲಿಲ್ಲ ಯಾಕೆ ಯಾರಿದ್ರು ಅಲ್ಲಿ ಎಲಿಯನ್ ಕಾಲದಲ್ಲಿ ಯಾರು ಒಬ್ಬ ರಾಜ ಇದ್ನಲ್ಲ ಅವನ ಹೆಸರೇನು ಇಬ್ರು ಸೇರ್ಬಿಟ್ರು ಇಸ್ರೇಲ್ ಧ್ವಂಸ ಮಾಡಾಕ್ ನೋಡಿ ಅದೇ ತರ ಏನ್ರಿ ಇವಾಗ ಮಹಾಬಾಬಿಲೋನು ಅದೇ ಅಂತ್ಯಕ್ರಿಸ್ತು ಸಿಸ್ಟಮು ಪೊಲಿಟಿಕಲ್ ಪವರ್ ರಿಲಿಜಿಯಸ್ ಪವರ್ ಎರಡನೂ ಸೇರಿಕೊಂಡು ಏನ್ ಬಿಟ್ರು ಅಂತಂದ್ರೆ ಈ ಒಂದು ಬೈಬಲ್ಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ ಆವಾಗ ಮಳೆನೇ ಇಲ್ಲ ಬೈಬಲ್ ಬೈಬಲಲ್ಲಿ ಅರ್ಥ ಆಮೇಲೆ ಬರೀ ಮಳೆ ಅಂದ್ರೆ ಏನ್ ಬರ್ತದೆ ನೀರ್ ಇರ್ತದೆ ಮಳೆ ನೀರ್ ಇರ್ತದೆ ನೀರನ್ನ ಬೈಬಲ್ ಸತ್ಯ ದೇವರ ವಾಕ್ಯ ಅಂದ್ರೆ ಆ ಒಂದು ಬೈಬಲ್ ಎಂತ ಮುಚ್ಚಿಟ್ಟಲ್ಪಟ್ಟಂತ ದಿನಗಳಲ್ಲಿ ಆಕಾಶದಲ್ಲಿ ಮಳೆ ಇಲ್ಲ ಅಂತಂದ್ರೆ ದೇವರ ವಾಕ್ಯನ ಏನಾಗಿಲ್ಲ ಅವಾಗ ದೇವರ ವಾಕ್ಯದ ಒಂದು ಬರಗಾಲ ಏನಾಗಿತ್ತಲ್ಲಿ ಅಲ್ಲಿ ಇತ್ತು ಅಂತ ನೋಡ್ತೀವಿ ವೆರಿ ಗುಡ್ ಅಲ್ದರ ಸೊ ನಾವ್ ಏನ್ ಮಾಡಿದ್ರಿ ಇಲ್ಲಿವರೆಗೂ ಓದಿದ್ರಿ ಅದನ್ನ ಸ್ವಲ್ಪ ನಾವು ರೀಕಲೆಕ್ಟ್ ಮಾಡಿದಾಯ್ತು ಈ ವಾರದ ಒಂದು ಪಾಠಕ್ಕೆ ನಾವ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಓಕೆ ಸೊ ಈ ವಾರದ ಪಾಠ ನಮ್ದು ಯಾವ್ದಪ್ಪ ಅಂತಂದ್ರೆ ರೆವಲೇಷನ್ ಏನ್ರಿ ಆ ಒಂದು ಲೆವೆಂತ್ ಚಾಪ್ಟರ್ ಬರ್ದಿರಂತ ಸೆವೆ ನಾವ್ ಏನ್ ಮಾಡೋಣ ಮುಂದಕ್ಕೆ ನಾವ್ ಹಂಗೆ ಅದನ್ನ ಓದ್ಕೊಂಡು ಹೋಗೋಣ ಅಲ್ದಾರ ಸೊ ಅದ್ಕ ನೋಡ್ಬೇಕಾರೆ ಏನ್ರಿ ರೆವಲೇಷನ್ ಲೆವೆಂತ್ ಚಾಪ್ಟರ್ ಸೆವೆಂತ್ ವರ್ಸ್ ಓದ್ಬೇಕು ಅಂತ ಕೇಳ್ಕೊಂತೀನಿ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಅವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು ಈ ಸಾಕ್ಷಿಗಳು ಈ ಸಾಕ್ಷಿ ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋ ಎಂತಲೂ ಐಗುಪ್ತ ಗುಪ್ತ ಎಂತಲೂ ಹೆಸರುಂಟು ಥ್ಯಾಂಕ್ ಯು ಸ್ಟರ್ ಅಲ್ಲರ ನೋಡ್ಬೇಕಾರೆ ಏನ್ರಿ ಹೇಳ್ತಾರೆ ಅಂತ ನೋಡ್ಬೇಕ್ರೆ ಏಳನೇ ವಚನದಲ್ಲಿ ನೋಡ್ಬೇಕ್ರೆ ಏನ್ರಿ ಅವರು ಸಾಕ್ಷಿ ಏಳಿ ಮುಗಿಸಿದಂತ ದಿನದಲ್ಲಿ ಏನಪ್ಪಾ ಆಯ್ತು ಅಂತ ಅಂತಂದ್ರೆ ಅಲ್ಲಿ ಮೃಗವು ಏನ್ರಿ ಅದೋ ಲೋಕದಿಂದ ಏರಿ ಬರೋದ್ ಏನ್ ಮಾಡ್ತಿದ್ದೆ ನಾನು ನಾನು ಕಂಡೇನು ಅದೇನ್ ಮಾಡ್ತಂತೆ ಯುದ್ಧ ಮಾಡಿ ಜಯಿಸಿ ಏನ್ ಮಾಡ್ತಾರಂತೆ ಅದು ಕೊಲ್ಲುವುದು ಅಂತ ಹೇಳ್ತಾರೆ ಇದೇನಪ್ಪ ಇದು ಅದು ಬಂದ್ಬಿಟ್ಟು ಸಾಕ್ಷಿ ಕೊಡುವಂತ ದಿನದಲ್ಲಿ ಅಂತ ನೋಡ್ತೀರ ಸಾಕ್ಷಿ ಕೊಟ್ಟಿ ಮುಗಿಸಿದ ನಂತರ ಅಂತ ಕೊಟ್ಟಿದೆ ಅದರ ಆಕ್ಚುಲಿ ಇವತ್ ನಾವು ನೋಡೋ ಒಂದು ಪಾಠ ಏನಪ್ಪಾ ಅಂದ್ರೆ ಸೆವೆಂತ್ ವರ್ಷಿಂದ ಹಿಡಿದಿ ಅದರ ಏನ್ರಿ ನಾವು ಫೋರ್ಟೀನ್ತ್ ವರ್ಷವರೆಗೂ ನಾವೇನ್ ಮಾಡ್ತೀವಿ ಇವತ್ತು ಇವತ್ತ ನಾವು ನೋಡಕ್ ಹೋಗ್ತಿರಿ ಅದರ ಸೊ ಇದ್ರಲ್ಲಿ ನಮ್ಗೆ ಏನಪ್ಪಾ ಕೊಟ್ಟಿದೆ ಅಂತಂದ್ರೆ ಈ ಫ್ರೆಂಚ್ ರೆವಲ್ಯೂಷನ್ ನಡೀತಾ ಇರ್ಬೇಕಾರೆ ಇದಕ್ಕೆ ಪ್ಯಾರಲಲ್ ಆಗಿ ಏನ್ ನಡೀತು ಅಂತ ಅಂದ್ಬಿಟ್ಟು ನಾವ್ ಏನ್ ಮಾಡೋಣ ಈ ಒಂದು ಸಂಘಟನೆಗಳನ್ನ ಇವತ್ತೇನ್ ನೋಡಕ್ ಹೋಗೋಣ ಅದರ ಸೊ ಅದಕ್ಕೆ ಒಂದ್ ಕಡೆ ಫ್ರೆಂಚ್ ರೆವಲ್ಯೂಷನ್ ನಡಿತಾ ಇತ್ತು ಆ ಫ್ರೆಂಚ್ ರೆವಲ್ಯೂಷನ್ ಗೆ ಪ್ಯಾರಲ ಆಗಿ ಏನಾಗ್ತಾ ಇತ್ತು ಅಂದ್ರೆ ಕೆಲವೊಂದು ಕೆಲಸಗಳು ನಡೀತಾ ಇತ್ತು ಆಕ್ಚುಲಿ ನೋಡ್ಬೇಕ್ರೆ ಇಲ್ಲಿ ಇಲ್ಲಿ ಈ ಪದದ ಒಂದು ಪ್ರಾಪರ್ ಆಗಿರಂತ ಇಂಗ್ಲೀಷ್ ಅಲ್ಲಿ ಬರೋಂತ ವಾರ್ತೆ ಏನಂತಂದ್ರ ಆಕ್ಚುಲಿ ಏನ್ರಿ ಇವರು ಸಾಕ್ಷಿ ಕೊಟ್ಟಿದ ನಂತರ ಅಲ್ಲ ಸಾಕ್ಷಿ ಕೊಡ್ತಾ ಇರ್ಬೇಕಾರನೆ ಪ್ಯಾರಲಲ್ ಆಗಿ ಇನ್ನೊಂದ್ ಕಡೆ ಏನಾಗ್ತಿದೆ ಕೆಲವೊಂದು ಕರೆಗಳು ನಡೀತಾ ಇತ್ತು ಅಂತ ಹೇಳ್ತಾರೆ ಅದಕ್ಕೆ ನೋಡಿತ್ತಿನಿ ಇದನ್ನ ಎಲ್ಲ ಓದ್ಬಹುದು ಅಂದ್ರೆ ಅದೇ ಅಧ್ಯಾಯದಲ್ಲಿ ಏನ್ರಿ 13ನೇ ವಚನ ಓದಿ ಪ್ರಕಟಣೆ ಹನ್ನೊಂದನೇ ಅಧ್ಯಾಯನೇ 13ನೇ ವಚನ ಅದೇ ಗೆಳೆ ಆ ಪಟ್ಟನದ ಹತ್ತಿರದಲ್ಲೊಂದು ದಂಶ ಕೇಳಿಸ್ತಿಲ್ಲ ಓಕೆ பைபிள் ಓದವರು ಮಾತ್ರ ಓದಿ ಮಿಕ್ಕದರೆಲ್ಲ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಸೊ ಓದಿ ಅದೇ ಗಳಿಗೆಯಲ್ಲಿ ಮಹಾ ಭೂಕಂಪ ಉಂಟಾಗಿ ಆ ಪಟ್ಟಣದ ಹತ್ತಿರ ಒಂದಂಶವು ಇದು ಹೋಯ್ತು ಆ ಭೂಕಂಪದಿಂದ ಏಳು ಸಾವಿರ ಮಂದಿ ಸತ್ತು ಹೋದರು ಉಳಿದವರು ಭಯಗ್ರಸ್ತರಿಗಾಗಿ ಪರಲೋಕ ದೇವರನ್ನು ಗಣಪಡಿಸಿದರು ಓಕೆ ಎ ವಿಪರ್ ಥ್ಯಾಂಕ್ ಯು ಒಂದೊಂದೇ ವಚನ ಓದ್ಕೊಂಡು ಹೋಗೋಣ ಸೊ ಎಲ್ಲ ದಯವಿಟ್ಟು ಮೀಟ್ ಮಾಡ್ಕೊಂಬಿಡಿ ಓದಿದ ತಕ್ಷಣ ಥ್ಯಾಂಕ್ ಯು ಸರಿ ನೋಡ್ಬೇಕಾದ್ರೆ ಹೇಳ್ತಾರೆ ಇಲ್ಲಿ ಅದೇ ಗಳಿಗೆಯಲ್ಲಿ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಗಳಿಗೆಯಲ್ಲಿ ಅಂದ್ರೆ ಆಲ್ರೆಡಿ ಏನಾಗ್ತದೆ ಲೆವೆನ್ ಅಲ್ಲಿ ಒಂದು ಇನ್ಸಿಡೆಂಟು ನಡ್ಕೊಂಡ್ ಬರ್ತಾ ಇದೆ ಅದ್ ನಡೀತಾ ಇರ್ಬೇಕಾದ್ರೆ ಅದು ಕೂಡವೇ ಅದು ಜೊ ಆ ಜೊತೆಗೇನು ಏನಾಗಿದೆ ಇನ್ನೂ ಬೇರೆ ಕೆಳ ಘಟನೆಗಳು ನಡೀತದೆ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ ಅದಕ್ಕೆ ಏನ್ರಿ ಅದೇ ಸಮಯದಲ್ಲಿ ಭಯಂಕರವಾಗಿರಂತ ಭೂಕಂಪ ಏನಾಯ್ತಂತೆ ಅಲ್ಲಿ ಆಯ್ತು ಅಂತ ಹೇಳ್ತಾರೆ ಯಾವ ಸಮಯದಲ್ಲಿ ಯಾವಾಗ ಬಂದ್ಬಿಟ್ಟು ಈ ಬೈಬಲ್ಲು ಸತ್ಯವೇದ ಗೋಣಿ ಬಟ್ಟೆನ ತೊಟ್ಕೊಂಡು ಅಂತಿಕ್ರಿಸ್ತು ಪೀರಿಯಡ್ ಅಲ್ಲಿ ದೇವರಿಗೆ ಸಾಕ್ಷಿ ಹೇಳ್ತಾ ಇತ್ತೋ ಯಾವ ಕಾಲದಲ್ಲಿ ಮಳೆ ಇರ್ಲಿಲ್ವೋ ಅದೇ ಸಮಯದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಭಯಂಕರವಾಗಿರಂತ ಒಂದು ಭೂಕಂಪ ಆಯ್ತು ಅಂತ ನೋಡ್ತೀವಿ ಅದರ ಏನಿದು ಭೂಕಂಪ ಅದರ ಇವಾಗ ಭೂಕಂಪ ಆದ್ರೆ ಏನಾಗ್ತಾರೆ ಹಾ ಅಲ್ಲಿರೋಂಥ ಸ್ಥಳ ಏನಾಗ್ತಾರೆ ಜರ್ಗೋಗ್ಬಿಡ್ತಾರೆ ಕರೆಕ್ಟಾ ಮೊದಲಗಿರಂತ ಒಂದು ಸ್ಥಳ ಏನಾಗಿರೋದಿಲ್ಲ ಅಲ್ಲಿ ಅಲ್ಲಿ ಇರೋದಿಲ್ಲ ಅದರ ಭೂಕಂಪ ಬಂದ್ರೆ ಏನಾಗ್ತಾರೆ ಇರೋಂತ ಕಟ್ಟಡ ಗಿಟ್ಟಡ ಎಲ್ಲ ಅಲ್ಲ ಎಲ್ಲ ನೆಲ ಸಮ ಆಗ್ಬಿಡ್ತದೆ ಅದರ ಆಮೇಲೆ ಹೊಸದಾಗಿ ಏನ್ ಮಾಡ್ಬೇಕು ಕಟ್ಟಬೇಕು ಅಂದ್ರ ಅದೇ ರೀತಿ ಭೂಕಂಪ ಅಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಏನಪ್ಪಾ ಅರ್ಥ ಅಂತಂದ್ರೆ ನಾವು ಭೂಮಿ ಅಂದ್ರೆ ಬೈಬಲ್ ಅರ್ಥ ನೋಡಿದಿರಿ ಆಕಾಶ ಅಂದ್ರೆ ಒಂದು ಅರ್ಥ ನೋಡಿದಿರಿ ಎಲ್ಲಿ ಮೂರ್ ಲೋಕದ ಪಾಠಗಳಲ್ಲಿ ನಾವೇನ್ ಮಾಡಿದಿರಿ ಹ ನಾವು ಓದಿದಿರಿ ಅಲ್ದ್ರ ಮೂರ್ ಲೋಕದ ಪಾಠಗಳಲ್ಲಿ ನೋಡಿದಿರಿ ಹಾ ಒಂದು ಭೂಮಿ ಇದೆ ಒಂದು ಆಕಾಶ ಉಂಟು ಒಂದ್ ಮೊದಲ ಲೋಕದಲ್ಲಿ ನಿಂತಂತೆ ಭೂಮಿ ಇದೆ ಒಂದು ಆಕಾಶ ಇದೆ ಅದರ ಅದೇ ತರ ಎರಡನೇ ಲೋಕದಲ್ಲಿ ಇದೆ ಒಂದು ಭೂಮಿ ಇದೆ ಒಂದು ಆಕಾಶ ಇದೆ ಮೊದಲ ಲೋಕದಲ್ಲಿ ಅಂತ ಭೂಮಿನ ದೇವ್ರ ಮಾಡ್ಬಿಟ್ರು ಜಳೆಪಳ್ಳಿ ನಾಶ ಮಾಡ್ಬಿಟ್ರು ಅಂತ ನೋಡ್ತೀರಿ ಭೂಮಿ ನಾಶ ಮಾಡ್ಬಿಟ್ರ ಅಂತಂದ್ರೆ ಏನರ್ಥ ಸಮಾಜ ಆ ಕಾಲದಲ್ಲಿರಂತ ವ್ಯವಸ್ಥೆ ಅದನ್ನ ದೇವ್ರ ಏನು ಮಾಡಿದ್ರು ಅದನ್ನ ನಾಶ ಮಾಡ್ಬಿಟ್ರು ಅಂತ ಅದರ ಆ ಅಲ್ದರ ಅದನ್ನ ನಾವ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ವರ ಹಂಗಂದ್ರೆ ಬೈಬಲ್ ನಲ್ಲಿ ಭೂಮಿ ಅಂತಂದ್ರೆ ಏನಪ್ಪಾ ಅಂದ್ರೆ ಸೊಸೈಟಿ ಸಮಾಜ ಅಲ್ವರ ಹಂಗಂದ್ರೆ ಏನಾಯ್ತು ಇಲ್ಲಿ ಇಲ್ಲಿ ಭಯಂಕರವಾಗಿರ ಒಂದು ಭೂಕಂಪ ಏನಾಯ್ತಂತೆ ಆಯ್ತಂತೆ ಸಮಾಜನೇ ಅಲ್ಲಾಡ್ಸಂತ ಒಂದು ಅಲ್ಲೊಲೋ ಕಲ್ಲೋಲೋ ಒಂದು ಭೂಕಂಪ ಏನಾಯ್ತಲ್ಲಿ ಅಲ್ಲಿ ಆಯ್ತಂತೆ ಭೂಮಿ ತನ್ನ ಸ್ಥಳದಿಂದ ಏನೋ ಬಿಡ್ತಂತೆ ಶೇಕ್ ಆಗ್ಬಿಡ್ತು ಅಂತ ನೋಡ್ತಿರಿ ಅಲ್ವರ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯಾರು ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ ಸರಿ ಅದ್ಗೆ ನೋಡ್ಬೇಕ್ರೆ ಭೂಮಿ ಏನಾಯ್ತಲ್ಲಿ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು ಅಂತ ನೋಡ್ತಿದ್ವಿ ಅದೇ ಸಮಯದಲ್ಲಿ ಯಾವ ಸಮಯದಲ್ಲಿ ಯಾವಾಗ ಬಂದ್ಬಿಟ್ಟು ಸತ್ಯವೇದ ಒಂದು ತೌಸಂಡ್ ಟು ಸಿಕ್ಸ್ಟಿ ಇಯರ್ಸ್ ಪೀರಿಯಡ್ ಅಲ್ಲಿ ಸಾಕ್ಷಿ ಕೊಡಕ್ ಶುರು ಆಯ್ತು ಅವಾಗ ಏನಪ್ಪಾ ಆಯ್ತು ಅಂತಂದ್ರೆ ಏನ್ರಿ ಭೂಕಂಪ ಭಯಂಕರವಾಗಿ ಶುರು ಆಯ್ತು ಅಲ್ವರ ಆ ಭೂಕಂಪ ಶುರು ಆದವಾಗ ಏನಾಯ್ತು ಅದೇ ಘಟನೆಗಳನ್ನ ನಮ್ಗೆ ಏನ್ ಮಾಡಿದಿಲ್ಲ ಇಲ್ಲಿ ನಮ್ಗೆ ಕೊಟ್ಟಿರೋದು ಅದರ ಅದೇನಪ್ಪ ಮೀನಿಂಗ್ ಅಂದ್ರೆ ಯಾವಾಗ ಒಂದು ಭಯಂಕರವಾಗಿರೋ ಭೂಕಂಪ ಆಯ್ತು ಅಂತ ನೋಡಿದ್ರೆ ಏನ್ರಿ ಸೆವೆಂಟೀನ್ ನೈಂಟಿ ನೈನ್ ಟೈಮ್ ಅಲ್ಲಿ ಪೇಪರ್ಸಿ ಪೀರಿಯಡ್ ಇನ್ನೇನು ಎಂಡ್ ಆಗ್ತಾ ಬರಬೇಕು ಅದರ ಅಂತಿ ಕ್ರಿಸ್ತು ಪೀರಿಯಡ್ ಎಂಡ್ ಆಗ್ತಾ ಇರ್ಬೇಕ್ರೆ ಅವಾಗ ಭಯಂಕರವಾಗಿರಂತ ಒಂದು ಫ್ರೆಂಚ್ ರೆವಲ್ಯೂಷನ್ ಏನಾಯ್ತು ಅಲ್ಲ ಆಯ್ತು ಅದರ ನಮ್ಗೆ ಚೆನ್ನಾಗಿ ಗೊತ್ತು ಫ್ರೆಂಚ್ ರೆವಲ್ಯೂಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಫ್ರಾನ್ಸ್ ಅಲ್ಲಿರಂತ ಎಲ್ಲಾ ಪ್ರಜೆಗಳು ಆ ಕಾಲದಲ್ಲಿರಂತ ಅಧಿಕಾರಿಗಳ ವಿರುದ್ಧವಾಗಿ ಆ ಕಾಲದಲ್ಲಿ ಅಂತ ಒಂದು ಪೋಪ್ಗಳ ವಿರುದ್ಧವಾಗಿ ಏನ್ ಮಾಡುದು ಭಯಂಕರವಾಗಿ ರಿವೋಲ್ಟ್ ಮಾಡಕ್ಕೆ ಶುರು ಮಾಡ್ದು ಅದರ ಭಯಂಕರವಾಗಿರೋ ಏನಂತ ಕಷ್ಟ ಸಂಕಟ ಬಂದ್ಬಿಡ್ತು ಇಲ್ಲಿ ಫ್ರಾನ್ಸ್ ಅಲ್ಲಿ ಅದಕ್ಕೆ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳೋದು ವರ್ಲ್ಡ್ ಅಲ್ಲೇ ಫೇಮಸ್ ಆಗಿರೋನ್ರಿ ಒಂದು ಕೋಲಾಹಲ ಅದು ಯಾಕಂದ್ರೆ ಜನಗಳಿಗೆ ಇರ್ತಾ ಇಲ್ಲ ತಿನ್ನಕ್ಕೆ ಇರ್ತಾ ಇರಲ್ಲ ಅದರ ಭಯಂಕರ ಅಂತ ಬರಗಾಲ ಬಂದ್ಬಿಡ್ತು ಅವಾಗ ಜನಗಳೆಲ್ಲ ಸೀದಾ ಹೋಗ್ಬಿಟ್ಟು ಹೋಗಿಬಿಟ್ಟು ಹೋಗ್ಬಿಟ್ಟು ರಾಣಿ ಅಂತ ಕೇಳ್ತಾರೆ ರಾಣಿ ದಯವಿಟ್ಟು ನಮ್ಗೆ ಏನ್ ಮಾಡೋದು ಏನಾದ್ರು ಕೊಡು ಅಂತಂದ್ರೆ ರಾಣಿ ಕೊಟ್ಟಂತ ಉತ್ತರ ಏನಪ್ಪ ಅಂತಂದ್ರೆ ಜನ್ಗಳು ಏನ್ ಕೇಳಿದ್ರು ವಿ ಡೋಂಟ್ ಹ್ಯಾವ್ ಬ್ರೆಡ್ ಟು ಈಟ್ ಅಂತ ಹೋಗ್ಬಿಟ್ಟು ಏನ್ ಮಾಡ್ತಾರೆ ರಾಣಿ ಅತ ಕೇಳ್ತಾರೆ ಅದಕ್ಕೆ ರಾಣಿ ಕೊಟ್ಟಂತ ಉತ್ತರ ಏನ್ ಗೊತ್ತಾ ಅವ್ರ ಹತ್ರ ತಿನ್ನಕ್ಕೆ ಬ್ರೆಡ್ ಇಲ್ಲ ಅಂತಂದ್ರೆ ದಯವಿಟ್ಟು ಕೇಕ್ ತಿನ್ಕೋ ಅಂತೇಳು ಅಂತ ಉತ್ತರ ಕೊಟ್ರು ಇದನ್ ಕೇಳಿದ ತಕ್ಷಣ ಜನಗಳಿಗೆ ಎಷ್ಟು ರೋಷ ಬಂತು ಅಂದ್ರೆ ಎಲ್ಲಾ ನುಗ್ಗಿ ಏನ್ ರಾಜರುಗಳ ಅರಮನೆಗೆ ನುಗ್ಗಿ ಎಲ್ಲ ಧ್ವಂಸ ಮಾಡಾಕ್ ಬಿಟ್ರಿ ಯಾರ್ಯಾರ ರಾಜ್ಯಗಳಿದ್ರು ಅವ್ರ ಧ್ವಂಸವ್ರನ್ನೆಲ್ಲ ರೋಡಕ್ ಬಂದಿ ಇಲ್ಲಿ ನೋಡ್ತಿರಲ್ಲ ಹಿಂದೆ ಇಮೇಜ್ ಈ ತರ ಏನ್ ಮಾಡುದ್ ಅಂದ್ರೆ ಪಬ್ಲಿಕ್ ಅಲ್ಲಿ ಕಟ್ಕಟ್ಟೆಯಲ್ಲಿ ತಲೆ ಕತ್ತರ್ಸಕ್ ಏನ್ ಮಾಡಿದ್ರು ಅದನ್ನ ಅದನ್ನ ಶುರು ಮಾಡಿದ್ರು ಅದರ ಈ ತರ ಪಬ್ಲಿಕ್ ಆಗಿ ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಸ್ಲಾಟರ್ ಮಾಡಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು ಅದ್ಗೆ ಹೇಳ್ತಾರಲ್ಲ ಭಯಂಕರವಾಗಿರಂತ ಒಂದ್ ಏನಾಯ್ತಂತೆ ಅಲ್ಲಿ ಅಲ್ಲಿ ಭೂಕಂಪ ಉಂಟಾಯ್ತು ಯಾವ ಸಮಯದಲ್ಲಿ ಅದೇ ಸಮಯದಲ್ಲಿ ಏನಾಯ್ತಂತೆ ಅಲ್ಲಿ ಆಯ್ತು ಅಂತ ಮುಟ್ಟ ಅಂದ್ರೆ ಯಾವಾಗಪ್ಪ ಇದು ಅದೇ ಸಮಯ ಅಂತಂದ್ರೆ ಬೈಬಲ್ ಯಾವಾಗ ಜಗತ್ ಮೇಲೆ ಪ್ರಭಾವ ಬರೀಶ್ವರಾಯ್ತೋ ಆವಾಗ ನಡೆದಿರಂತ ಅನ್ರಿ ಇವೆಲ್ಲ ಒಂದು ಕಾರ್ಯಗಳು ಅದರ ಅದಕ್ಕೆ ನೋಡಿ ಅದೇ ಸಮಯದಲ್ಲಿ ಏನಪ್ಪಾ ಆಯ್ತು ಇವಾಗ ವಚನ ಇನ್ನಸೇ ಓದನ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಏಳನೇ ವಚನ ಮಾತ್ರ ಓದನ ಏಳನೇ ವಚನ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಅವರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸಿ ಕೊಲ್ಲುವುದು ವೆರಿ ಗುಡ್ ಅಲ್ರ ಸೊಲ್ ಏನ್ ನೋಡ್ತೇ ಅಂದ್ರೆ ಅದೇ ಸಮಯದಲ್ಲಿ ಏನಾಯ್ತಂತೆ ಒಂದು ಒಂದು ಮೃಗ ಏನಾಯ್ತಂತಪ್ಪ ಅಲ್ಲಿ ಅಲ್ಲಿ ಅಧೋಲೋಕದಿಂದ ಏರಿ ಬರೋದನ್ನ ನೋಡತ್ತೆ ಯಾವ ಸಮಯದಲ್ಲಿ ಈ ಎರಡು ಸಾಕ್ಷಿಗಳು ಏನ್ರಿ ವಿಟ್ನೆಸ್ ಕೊಡ್ತಾನೆ ಇದ್ರಂತೆ ಅದೇ ಟೈಮಲ್ಲಿ ಏನೈತಂತೆ ಒಂದು ಒಂದು ಕೆಲಸ ಐತಂತೆ ಅದರ ಮೃಗ ಏರಿ ಬರದ ನೋಡಿದ್ರಂತ ಹೇಳ್ತಾರೆ ಏನಿದ್ರು ಮೃಗ ಅಂದ್ರೆ ಬೈಬಲ್ ಅಲ್ಲಿ ನೋಡಿ ಇವಾಗ ನಾವೇನ್ ಮಾಡಕೋ ಒಂದೊಂದು ಕೋಡ್ ಕೋಡ್ಗಳನ್ನ ಡಿಕೋಡ್ ಮಾಡ್ತಾ ಹೋಗ್ಬೇಕು ಅದರ ನೀವೆಲ್ಲ ನೋಟ್ಸ್ ಬರ್ಕೊಂತ ಇದ್ರೆ ದಯವಿಟ್ಟು ನಿಮ್ ನೋಟ್ಸ್ ಬುಕ್ ಲಾಸ್ಟ್ ಅಲ್ಲಿ ಏನೇನು ಕೋಡ್ ಗಳಿಗೆ ಏನ್ ಅರ್ಥ ಅಂತ ಬರ್ಕೊಳ್ಳಿ ಇವಾಗ ಅದೇ ಹೇಳ್ದಲ್ಲ ಭೂಕಂಪ ಅನ್ನೇನು ಏನ್ರಿ ಸಮಾಜನೇ ಅಲ್ಲೋಲ ಕಲ್ಲೋಲ ಮಾಡ ಅಂತ ಒಂದ್ ಏನ್ರೀ ಕೋಲಾಹಲಗಳು ರೆವಲ್ಯೂಷನ್ಸ್ ಸ್ಟ್ರೈಕ್ ರಿವೋಲ್ಟ್ ಗಳು ಅದರ ಅದೇ ತರ ಮೃಗ ಅಂದ್ರೆ ಏನು ನಾವ್ ದಾನಿಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಮತ್ತೆ ಏಳನೇ ಅಧ್ಯಾಯಲ್ಲಿ ಪಾಠ ಕೇಳಿದಿರಿ ಅದರ ಏನ್ ನೋಡ್ತೀರಿ ಅಲ್ಲಿ ದಾನಿಯಲ್ಲೋ ಎರಡನೇ ಅಧ್ಯಾಯದಲ್ಲಿ ಒಂದು ಮಹಾ ಒಂದು ಶಿಲೆ ಏನ್ ಮಾಡ್ತಾರೆ ಅಲ್ಲಿ ಆ ಶಿಲೆಗೆ ನಾಲ್ಕು ವಿಧವಂತ ಲೋಹಗಳಿತ್ತಂತೆ ಅದು ನಾಲ್ಕು ರಾಜ್ಯಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ ಇದೇ ತರ ಪ್ರ ನಾವು ದಾನಿಯಲ್ಲಿ ಏಳನೇ ಅಧ್ಯಾಯಕ್ಕೆ ಬಂದ್ರೆ ಆ ಏಳನೇ ಅಧ್ಯಾಯದಲ್ಲಿ ಇದೇ ರಾಜ್ಯಗಳನ್ನ ಮೃಗಗಳ ಮುಖಾಂತರ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಸೂಚಿಸ್ತಾರೆ ಅಂಗಾರೆ ಬೈಬಲ್ ಅಲ್ಲಿ ಮೃಗ ಅಂದ್ರೆ ಏನು ರಾಜ್ಯ ಅಂದ್ರೆ ಏನ್ ರಾಜ್ಯ ಪೊಲಿಟಿಕಲ್ ಪವರ್ ಗೌರ್ಮೆಂಟ್ ರಿಲಿಜಿಯಸ್ ಗೌರ್ಮೆಂಟ್ ಅಲ್ಲ ಪೊಲಿಟಿಕಲ್ ಗೌರ್ಮೆಂಟ್ ಅದರ ಬಾಬಿಲೋನ್ ರಾಜ್ಯ ಮೇದೋಪರ್ಸ ರಾಜ್ಯ ಗ್ರೀಸ್ ರಾಜ್ಯ ಅದೇ ತರ ನೆಕ್ಸ್ಟ್ ರೋಮ್ ರಾಜ್ಯ ಅದರ ಅಂದ್ರೆ ಇಲ್ಲಿ ಯಾವ್ದೋ ಒಂದು ಮೃಗ ಎಲ್ಲಪ್ಪ ಇತ್ತು ಅಂತ ನೋಡ್ತೀವಿ ಅಂದ್ರೆ ಅದೋ ಲೋಕದಲ್ಲಿ ಇತ್ತು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಏನ್ ಬರ್ತಾರೆ ಬಾಟಮ್ಲೆಸ್ ಪಿಟ್ ಅಂತ ಬರ್ತಾರೆ ಇದೇ ಅಲೋ ಅದೋ ಲೋಕದಲ್ಲಿ ಯಾರನ್ನ ದಬ್ಬದೋ ಪ್ರಕಟಣೆ ಪುಸ್ತಕದಲ್ಲಿ ಇಪ್ಪತ್ತನೇ ಅಧ್ಯಾಯ ಎರಡನೇ ವರ್ಷದಲ್ಲಿ ಶೇತಾನ ದಬ್ಬೋದು ಅದೋ ಲೋಕ ಅಂತಂದ್ರೆ ಆ ಒಂದು ಲೋಕಕ್ಕೆ ಐ ಮೀನ್ ಆ ಒಂದು ಗುಂಡಿಗೆ ತಳದಿನೇ ಇಲ್ಲ ಅದರ ಹಂಗಾದ್ರೆ ಯಾವ್ದೋ ಒಂದು ಮೃಗ ಇತ್ತಂತೆ ಆ ಮೃಗಕ್ಕೆ ಶಕ್ತಿನೇ ಇರ್ಲ್ವಂತೆ ಆ ನಿಶಕ್ತನಾಗಿರುವಂತ ಮೃಗ ಇವಾಗ ಆಗಿ ಅದೋ ಲೋಕದಿಂದ ಬರೋದ್ ಏನ್ ಮಾಡ್ದಂತೆ ಅಲ್ಲಿ ಅಲ್ಲಿ ನೋಡುದ್ರಂತೆ ಅಲ್ದರ ಹಂಗಾದ್ರೆ ಇದು ಯಾವ ಮೃಗ ಅರ ಪೇಪಸಿ ಆಳ್ವಿಕೆ ಮಾಡಂತ ಟೈಮ್ ಅಲ್ಲಿ ಯಾವ ಮೃಗಕ್ಕೆ ಪವರೇ ಇರ್ಲಿಲ್ಲ ಅಂತ ನೋಡಿದ್ರೆ ಯಾವ್ದಪ್ಪ ಮೃಗ ಅಂತಂದ್ರೆ ದ ರೋಮನ್ ಎಂಪಯರ್ ಅದರ ಯಾಕಂದ್ರೆ ಏನ್ರಿ ರೋಮ ನಲ್ಲೇ ಏನಾಗಿದ್ದು ಪೇಪರ್ಸಿ ಪವರ್ ಬಂದಿದ್ದು ನಾವು ದಾನಿಯಲ್ಲೂ ಏಳನೇ ಹದ್ದಲ್ಲಿ ಏನ್ ನೋಡಿದಿರಿ ಆ ವಿಶೇಷವಾಗಿರಂತ ನಾಲ್ಕನ ಮೃಗ ತಲೆ ಮೇಲೆ ಎಷ್ಟಿತ್ತಂತೆ ಕೊಂಬು ಹತ್ತು ಕೊಂಬುಗಳು ಅದರ ಹತ್ತು ಕೊಂಬುಗಳಲ್ಲಿ ಒಂದು ವಿಶೇಷವಾಗಿರೋ ಕೊಂಬು ಬೆಳಗ್ ಶುರು ಆಯ್ತಂತೆ ಇಲ್ಲಿ ನೋಡ್ತಿರೀ ಇಮೇಜ್ ಅಲ್ಲಿ ರೈಲ್ಸಂಡ್ ಮೂಲೆಯಲ್ಲಿ ಅಲ್ವರ ಏನ್ರಿ ಒಂದು ಏನ್ ಬೆಳೀತು ಒಂದು ಕೊಂಬು ಬೆಳಕೆ ಶುರು ಆಯ್ತು ಆ ಕೊಂಬಲ್ಲಿ ಏನಪ್ಪಾ ಇತ್ತು ಅಂತ ನೋಡ್ತೀರಿ ಅಂತಂದ್ರೆ ಮನುಷ್ಯನ್ಗಿರಂತ ಒಂದ್ ಏನ್ರಿ ಒಂದು ಬಾಯಿ ಆಮೇಲೆ ಮನುಷ್ಯನ್ಗಿರಂತ ಕಣ್ಣು ಏನಾಗಿತ್ತಂತೆ ಅಲ್ಲಿ ಅಲ್ಲಿ ಇತ್ತಂತೆ ಅಲ್ವರ ಅದರಿಂದ ಏನ್ರಿ ಬಡಾಯಿ ಕುಚ್ ಇದು ನಮ್ಗೆ ಗೊತ್ತು ಪೇಪರ್ಸ್ ಪ್ರೊಕ್ಲಮೇಶನ್ಸ್ಗಳು ಪೇಪಸಿ ಕ್ಲೇಮ್ ಮಾಡಿದ ಅನೇಕ ವಿಚಾರಗಳು ಹೆಂಗಿತ್ತಂತೆ ಭಯಂಕರವಾಗಿ ಕೊಚ್ಕೊಳುವಂತ ವಿಚಾರಗಳು ತರ ಇತ್ತಂತೆ ಅಲ್ವರ ಅದಕ್ಕೆ ಈ ಕೊಂಬಲ್ಲಿ ಬಂದಿದ್ದು ಆ ಮೃಗದ ತಲೆ ಮೇಲೆ ಬಂತು ಅಲ್ವರಾ ಏನ್ ಎಲ್ಲೂ ದಾಡಿ ಮೇಲೆ ಬಂದಿಲ್ಲ ಎಲ್ಲಿ ಬಂದಿದ್ದು ತಲೆ ಮೇಲೆ ಅಂದ್ರೆ ರೋಮ್ ರಾಜ್ಯದ ಮೇಲೇನೆ ರೋಮ್ ರಾಜ್ಯದ ಮೇಲೆ ಆಳ್ವಿಕೆ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಪೇಪಸಿ ಅದಕ್ಕೆ ಈ ಮೃಗಾಂಗರಿ ಯಾವುದು ಅಂತಂದ್ರೆ ರೋಮು ಅಂತೀನಿ ಪ್ರಕಟಣೆ ಹದಿನೇಳನೇ ಅಧ್ಯಾಯ ಸೆವೆಂಟೀನ್ ಚಾಪ್ಟರ್ ವರ್ಸ್ ತ್ರೀ ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅವನಿಗೆ ಹೋದನು ಅಡವಿಗೆ ಹೋದನು ಸಾರಿ ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನ್ನು ಅಲ್ಲಿ ಏನ್ ನೋಡ್ತೀನಿ ಅಂತಂದ್ರೆ ಎಂತಾರೆ ಅಲ್ಲಿ ರತ್ನವರ್ಣದ ಒಂದು ಏನ್ರೀ ಹ ಒಂದು ಮೃಗದ ಮೇಲೆ ಏನ್ ಕಣ್ಣು ಏನ್ ಕೂತಿರೋದು ನೋಡದ್ರಂತೆ ಒಂದು ಸ್ತ್ರೀನ ಕೂತಿರೋದ್ರ ನೋಡತ್ತದ್ರ ಅದ್ ಗ್ರೇಟ್ ರೆಡ್ ಡ್ರ್ಯಾಗನ್ ಅಲ್ರ ಆ ಡ್ರ್ಯಾಗನ್ ಮೇಲೆ ಏನ್ರೋ ಕೆಂಪು ಘಟ ಸರ್ಪದ ಮೇಲೆ ಏನ್ ಕೂತಿತ್ತಂತೆ ಒಂದು ಸ್ತ್ರೀಯೇ ಹ ಕೂತಿಲ್ಲಂತೆ ಏನಂತ ಹೆಸರು ಹ ಸ್ತ್ರೀಯ ಆ ಮೃಗದ ಮೈ ಮೇಲೆಲ್ಲಾ ದೇವದೂಷಣೆಯ ಹೆಸರುಗಳು ತುಂಬಿದವುಗಳು ಬಣ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು ಚಿನ್ನದ ಬಟ್ಟಲಿ ಅಲ್ಲರ ಅದೇನಾಗಿತ್ತಂತೆ ಎಲ್ಲ ಜಾರತ್ವದಿಂದ ತುಂಬಿತ್ತು ಅಂತ ಹೇಳ್ತಾರೆ ಗ್ರೇಟ್ ಪೇಪರ್ಸ್ ಸಿಸ್ಟಮ್ ಪೇಪರ್ಸಿ ಸಿಸ್ಟಮ್ಗೆ ಸಪೋರ್ಟ್ ಕೊಟ್ಟಿದ್ದೆ ಯಾವ್ದಪ್ಪ ಅಂದ್ರೆ ದ ರೋಮನ್ ಪೊಲಿಟಿಕಲ್ ಅದರ ಎಂಪರರ್ ಗಳು ಏನ್ ಮಾಡಿದ್ರು ಫಸ್ಟ್ ಯಾರು ಸಪೋರ್ಟ್ ಕೊಟ್ಟಿದ್ದೇಪಿ ಸಪೋರ್ಟ್ ಕೊಟ್ಟರು ನಾವು ಆಂಟಿ ಕೇಸ್ ಕ್ಲಾಸ್ ಅಲ್ಲಿ ಓದಿದ್ರೇಪರ್ಸಿ ಫುಲ್ ಪವರ್ ಬರೋಕೆ ಯಾರಪ್ಪ ಕಾರಣ ಅಂತ ನೋಡ್ಬೇಕಾರೆ ಎಂಪರರ್ಗಳು ಆ ಕಾಲದಲ್ಲಿ ಕಾನ್ಸ್ಟಾಂಟೀನ್ ನೋಪಲ್ ಅಲ್ವರ ಏನ್ರಿ ಅವನು ಸಾರಿ ಕಾನ್ಸ್ಟಾಂಟೀನ್ ರಾಜ ಜಸ್ಟಿನ ರಾಜ ಇವರೆಲ್ಲ ಏನ್ ಮಾಡ್ರು ಅಂತಂದ್ರೆ ಆ ಕಾಲದಲ್ಲಿ ಏನ್ ಕೊಟ್ರು ಅವ್ರಿಗೆ ಸಪೋರ್ಟ್ ಕೊಟ್ರು ಆ ಸಪೋರ್ಟ್ ಕೊಟ್ಟಿರೋದ್ರಿಂದ ಏನಾಯ್ತು ಅಂದ್ರೆ ಇವ್ರೇನೇ ಅಂದ್ರೆ ಫುಲ್ ಫುಲ್ ಪವರ್ ಬರೋದಕ್ಕೆ ಏನು ಮಾಡಂತ ಇರಲಿ ಅಲೆ ಶುರು ಆದ್ರು ಅಲ್ವ್ರ ಅದಕ್ಕೆ ಈ ಮೃಗದ ಮೇಲೆ ಕೂತಿದ್ದಿದ್ಯಾ ಅದು ಹ ಅದರ ಫಾಲ್ಸ್ ಚರ್ಚ್ ಸಿಸ್ಟಮ್ ಅಲ್ರ ನೋಡಿ ಇವಾಗ ಈ ಒಂದು ಸ್ತ್ರೀ ಈ ಮೃಗದ ಮೇಲೆ ಕೂತ್ಕೊಂಡಿರ್ಬೇಕಾರೆ ಆ ಮೃಗ ಇಲ್ಲಪ್ಪ ಇದೆ ನೋಡಿ ಎಂಟನೇ ವಚನ ಓದಿತೀನಿ ಏಟ್ ವರ್ಸ್ ನೀನು ಕಂಡ ಈ ಮೃಗವು ಮೊದಲು ಇತ್ತು ಈಗ ಇಲ್ಲ ಮತ್ತು ಅದೋ ಲೋಕದಿಂದ ಏರಿ ಬಂದು ಏನಂತೆ ನೀನು ಕಂಡಂತ ಮೃಗವು ಮೊದಲು ಇತ್ತು ಈಗ ಇಲ್ಲ ಯಾವಾಗಿತ್ತು ಪೇಪರ್ಸಿ ಫುಲ್ ಪವರ್ ಬರಕ್ಕಿಂತ ಮುಂಚೆ ಇದೇ ಪ್ರಾಮುಖ್ಯತೆ ಇದ್ದಿದ್ದು ಅಲ್ರ ದಾನೆ ಅಧ್ಯದಲ್ಲಿ ಆಮೇಲೆ ಏನಾಯ್ತು ಯಾವಾಗ ತಲೆ ಮೇಲೆ ಕೊಂಬಳಕೆ ಶುರು ಆಯ್ತು ಇಮ್ಯುನೇಟ್ ಆಗಿ ಏನಪ್ಪಾ ಆಯ್ತು ಅಂತ ನೋಡ್ತೀರಿ ಅಂತಂತಂದ್ರೆ ಏನ್ರಿ ಇದು ಇಲ್ದಿರ ಹೋಗ್ಬಿಡ್ತು ಪವರ್ಲೆಸ್ ಆಗಿಬಿಡ್ತು ಆಮೇಲೆ ಎಲ್ಲಪ್ಪ ಹೋಯ್ತು ಅಂತಂದ್ರೆ ಅದೊಲಕ್ ಹೋಗ್ಬಿಡ್ತು ಅಲ್ದರ ಎಲ್ಲ ಪೇಪರ್ಸ್ ಆಳ್ವಿಕೆ ಮಾಡೋ ಟೈಮಲ್ಲಿ ಯಾರು ಎಂಪರ್ ಪವರ್ ಇತ್ತ ಹಾ ಬಟ್ಟೆ ಬಿಚ್ಚಿ ಓಡಿಸೋರು ಅದರ ನಾವು ಆ್ಯಂಡ್ ಕ್ಲಾಸ್ ಓದಿಲ್ಲ ಪೋಪ್ ಮಾತ್ ಕೇಳಿಲ್ಲ ಅಂತಂದ್ರೆ ರಾಜನ್ಗೆ ಏನ್ ಮಾಡ್ರಂತೆ ಬೆತ್ತಲೆ ಮೆರವಣಿಗೆ ಮಾಡ್ಸೋರಂತೆ ಅಲ್ದಾರ ಪೋಪ್ ಕಾಲ್ಗೆ ಸಾಕ್ಸ್ ತೆಗ್ಬಿಟ್ಟು ಮುತ್ತಿಡ್ಬೇಕಾಯ್ತು ಆತರ ಭಯಂಕರವಾಗಿರಂತ ಏನ್ರಿ ಒಂದು ಸನ್ನಿವೇಶಗಳು ಅದಕ್ಕೆ ಅದೋಲ್ ಹೋಗ್ತಲ್ಲಿ ಇತ್ತಂತೆ ಸಿಸ್ಟರ್ ಮ್ಯಾಂಗ ಸಿಸ್ಟರ್ ದಯವಿಟ್ಟು ಸ್ವಲ್ಪ ಮೀಟ್ ಮಾಡ್ಕೊಳ್ಳಿ ಸ್ವಲ್ಪ ನೀವು ಬೈಬಲ್ ಓದ್ಬಿಟ್ ಮೇಲೆ ಮೀಟ್ ಮಾಡ್ಕೊಳ್ಳಿ ತಿರ್ಗಾ ಓದ್ಬೇಕಾರ ಅನ್ಮಿಟ್ ಮಾಡ್ಕೊಳ್ಳಿ ಮೀಟ್ ಮಾಡ್ಕೊಳ್ಳಿ ದಯವಿಟ್ಟು ಮಾಡಿದ್ದೀನಿ ಓಕೆ ನಾನೇ ಮಾಡಿದ್ದೀನಿ ಅನ್ಮಿಟ್ ಮಾಡಕ್ ಹೋಗ್ಬಿಡಿ ಥ್ಯಾಂಕ್ ಯು ಸೊ ಅದಕ್ಕೆ ನೋಡ್ಬೇಕ್ರೆ ಸಿಸ್ಟರ್ ನೀವ್ ಏನ್ ಮಾಡಕ್ ಹೋಗ್ಬಿಡಿ ನಾನ್ ಮಾಡ್ತೀನಿ ಬಿಡ್ರಿ ಓಕೆ ಥ್ಯಾಂಕ್ ಯು ಸರಿ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆ ಪೇಪರ್ಸ್ ಏನ್ ಮಾಡ್ತೈತೆ ಅದೋ ಲೋಕಕ್ಕೆ ದಬ್ಬಿಡ್ತು ಯಾರ್ದ ಅಂದ್ರೆ ಎಂಪರರ್ಗಳನ್ನ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಹನ್ನೊಂದನೇ ವಚನದಲ್ಲಿ ಏನ್ ಹೇಳ್ತಾರೆ ನೋಡಿ ಅಂತೀನಿ ಲೆವೆಂತ್ ವರ್ಸ್ ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವು ತಾನೇ ಎಂಟನೆಯ ಅರಸು ಅವನು ಆ ಏಳು ಮಂದಿ ಅರಸರುಗಳಿಗೆ ಸೇರಿದವನು ಅಲ್ಲಿ ಎಷ್ಟನೇದು ಅಂತ ಅಂದ್ರೆ ಎಂಟನೇದು ಅಂತ ನೋಡ್ತೀರಿ ಅದರ ಇದು ಎಂಟನೇದು ಇದಕ್ಕಿಂತ ಮುಂಚೆ ಏನಾಗಿರ್ಬೇಕು ಏಳು ಏಳು ಇದ್ದಿರ್ಬೇಕು ನಾವು ತಲೆ ಮೇಲೆ ಏನ್ ನೋಡ್ತೀರಿ ಹತ್ತು ಕೊಂಬುಗಳಿತ್ತು ಮೂರು ಕೊಂಬುಗಳು ಬಿದ್ದೋಯ್ತು ಒಂದು ಕೊಂಬು ಬೆಳೀತು ಅಂಗ್ರೆ ಎಷ್ಟಿದೆ ಕೊಂಬುಗಳು ಟೋಟಲ್ ಎಂಟು ಇವ್ನೇ ಎಂಟನೇ ಅವನು ಗ್ರೇಟ್ ಪೇಪರ್ಸಿ ಸಿಸ್ಟಮ್ ಅಲ್ದರಾ ಸತ್ಯಂತೀನಿ ಅದೇನಾಯ್ತಂದ್ರೆ ಆ ಕಾಲದಲ್ಲಿ ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಆಗೋದಿಕ್ಕೆ ಕಾಲ ಹತ್ರ ಬಂತೋ ಏನ್ರಿ ಈ ಅದೋ ಲೋಕ್ ಒಂದು ಮೃಗ ಮೇಲೆ ಏರ್ ಬರಕ್ ಏನಾಯ್ತಂತೆ ಶುರು ಆಯ್ತು ಅಂದ್ರೆ ಪೊಲಿಟಿಕಲ್ ಪವರು ವಾಪಸ್ ಪ್ರಾಮುಖ್ಯತೆಗೆ ಬರಕ್ ಆ ಕಾಲದಲ್ಲಿ ಅಲ್ಲಿ ಶುರು ಆಯ್ತು ಅದರ ಯಾವಾಗ ಯಾವಾಗ ಫ್ರೆಂಚ್ ರೆವಲ್ಯೂಷನ್ ನಡೀತೋ ಏನ್ರಿ ಅವಾಗ ಬಂದ್ಬಿಟ್ಟು ಎಂಪರರ್ ಗಳಿಗೆ ಬಿಡ್ತು ಒಂದು ಬಲ ಸಿಕ್ಬಿಡ್ತು ಅದರ ಪೋಪ್ ವಿರುದ್ಧವಾಗಿ ರಿವೋಲ್ಟ್ ಮಾಡಿ ಪೋಪ್ ವಿರುದ್ಧವಾಗಿ ಜನ್ಗಳ ಗರಾಟೆ ಮಾಡೋದು ನೋಡ್ಬಿಟ್ಟು ಏನಾಯ್ತು ಅಂದ್ರೆ ಎಂಪರರ್ಗೆಲ್ಲ ಏನಾಯ್ತು ಒಂದು ಒಂದು ಅವಕಾಶ ಸಿಕ್ತು ಅವಾಗ ನಮಗೆ ಏನಾಗಿದ್ದಾರೆ ಸಪೋರ್ಟ್ ಕೊಡಂತ ಜನ್ಗಳಿದ್ದಾರೆ ಅಂತಂದ್ಬಿಟ್ಟು ಅವಾಗ ನೋಡಪ್ಪ ಏನಾಯ್ತು ಅಂತ ನೆಕ್ಸ್ಟ್ ಓದಿಂತೀನಿ ಎಲ್ಲಿ ಅಂತಂದ್ರೆ ಆ ರೆವಲೂಷನ್ ಚಾಪ್ಟರ್ ಸೆವೆಂತ್ ವರ್ಸ್ ಇನ್ನೊಂದ್ಸತಿ ಓದಿ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು ನೋಡಿದ್ರಾ ಇವರು ಬಂದು ಏನಪ್ಪಾ ಮಾಡಿದ್ರು ಅಂದ್ರೆ ಇವ್ರ ಮೇಲೆ ಯುದ್ಧ ಮಾಡಿ ಜಯಿಸಿ ಕೊಂದರು ಅಲ್ದರ ಯಾರ ಮೇಲೆ ಆ ಎರಡು ಸಾಕ್ಷಿಗಳ ಮೇಲೆ ಚೆನ್ನಾಗಿಟ್ಕೊಳ್ಳಿ ಎರಡು ಸಾಕ್ಷಿಗಳ ಬಗ್ಗೆ ನಾವು ಓದ್ತಾರೆ ಎರಡು ಸಾಕ್ಷಿಗಳ ಮೇಲೆ ಯುದ್ಧ ಮಾಡಿ ಜಯಿಸಿ ಕೊಂದರಂತೆ ಅಲ್ದರ ಯಾಕೆ ಅಂದ್ರೆ ಬಂದ್ಬಿಟ್ಟು ಯಾಕೆ ಈ ಒಂದು ರಿಲಿಜಿಯಸ್ ಲೀಡರ್ಸ್ಗಳನ್ನ ಕಂಪ್ಲೀಟ್ ಆಗಿ ಪೊಲಿಟಿಕಲ್ ಲೀಡರ್ಸ್ ಸಬ್ಡ್ಯೂ ಮಾಡ್ಬಿಟ್ರು ಅಂತಂದ್ರೆ ಏನ್ರೀ ಒಂದು ಕಾಲದಲ್ಲಿ ಈ ರಿಲಿಜಿಯಸ್ ಲೀಡರ್ಸ್ಗೆ ಸಪೋರ್ಟ್ ಕೊಟ್ಟಿ ಈ ಪೊಲಿಟಿಕಲ್ ಪವರ್ ಯಾವತರ ಎಲ್ಲ ಒಂದು ಅಂತಾರೆ ಅವ್ರಿಗೆ ಅನ್ಭವಸೋದ್ರು ಯಾವ ತರ ಅವ್ರಿಗೆ ಪವರ್ಲೆಸ್ ಕಂಡೀಷನ್ ಹೋದ್ರು ಅಂದ್ಬಿಟ್ಟು ಇವೆಲ್ಲ ಚೆನ್ನಾಗಿ ಏನಾಗಿತ್ತು ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ಅದರಿಂದ ನೋಡ್ಬೇಕಾದ್ರೆ ತಿರ್ಗ ಅದೇ ತರ ಮಿಸ್ಟೇಕು ಅವ್ರು ಮಾಡ್ಕೊಳಕ್ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಏನಪ್ಪ ಏನಪ್ಪಾ ಅಂತಂದ್ರೆ ಆವಾಗ ಬಂದ್ಬಿಟ್ಟು ಬೈಬಲ್ ನ ಟೋಟಲ್ ಆಗಿ ಸಬ್ಡ್ಯೂ ಮಾಡಿ ಏನ್ರೀ ಬೈಬಲ್ಗೆ ಪವರ್ಲೆಸ್ ಆಗಿರಂತ ಒಂದು ಕಂಡೀಷನ್ ಏನ್ ಅವರು ಅವ್ರು ಮಾಡಿದ್ರು ಯಾಕಪ್ಪ ಮಾಡಿದ್ರು ಅಂತಂದ್ರೆ ಆರ್ಥೋಡಾಕ್ಸ್ ಇದ್ದಂತ ಒಂದು ಅನೇಕ ಒಂದು ರಿಲಿಜಿಯಸ್ ಸೆರೆಮನಿಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಏನ್ರಿ ಇದನ್ನೆಲ್ಲ ಸ್ಥಾಪನ್ ಆಗ್ಬಿಟ್ರು ಅದರ ಯಾಕೆ ನೋಡ್ಬೇಕಾರೆ ಜನಗಳನ್ನ ಏನ್ ಮಾಡಿದ್ರು ಅಂದ್ರೆ ಮೂಡ್ ನಂಬಿಕೆ ಏನ್ ಮಾಡಿದ್ರು ಇವ್ರಲ್ಲಾ ಹಿಡಿದಿಟ್ಟಿದ್ರು ಅಂದ್ರೆ ಯಾವಾಗ ಜನಗಳನ್ನ ಮೂಢನಂಬಿಕೆಯಲ್ಲಿ ಹಿಡಿದಿಟ್ಟಿದ್ರು ಇದರಿಂದ ಅವ್ರಿಗೆ ಒಂದು ತೊಂದರೆ ಅಂತ ಗೊತ್ತಾಗ್ಬಿಟ್ಟು ಏನಪ್ಪಾ ಅಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿದ್ರು ಈ ಬೈಬಲ್ ಇದ್ರೆ ತಾನೇ ಪ್ರಾಬ್ಲಮು ಬೈಬಲ್ ಅಧಿಕವಾಗಿ ನಾವ್ ಏನ್ ಮಾಡಕೋಬಾರ್ದು ಇಂಪಾರ್ಟೆಂಟ್ ಕೊಡಕ್ ಹೋಗ್ಬಾರ್ದು ಧಾರ್ಮಿಕ ವಿಚಾರಗಳಿಗೆ ಅನೇಕವಾಗಿ ನಾವು ಅಧಿಕವಾಗಿ ಮಾಡ್ಕೋಬಾರ್ದು ನಾವು ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಾರ್ದು ಏನ್ ಮಾಡೋದಂದ್ರೆ ಇದನ್ನ ಕರ್ಟೇಲ್ ಮಾಡಕ್ಕೆ ಶುರು ಮಾಡೋರು ಅದರ ಅದಕ್ಕೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ನೆಕ್ಸ್ಟ್ ವಚನ ಬಂದ್ಬಿಟ್ಟು ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಎಂಟೇ ವಚನ ಓದಿಂತೀನಿ ರೆವಲ್ಯೂಷನ್ ಲೆವೆನ್ ಏಟ್ ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವರು ಆ ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವರು ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು ನೋಡ್ರ ಈ ಒಂದು ಏನಂತಾರೆ ಶವಗಳು ಎಲ್ಲಪ್ಪ ಬಿದ್ದಿರ್ತದೆ ಅಂತಂದ್ರೆ ನೋಡ್ಬೇಕಾರೆ ಆ ಮಹಾನಗರದಲ್ಲಿ ಬಿದ್ದಿರ್ತದೆ ಅಂತಂದ್ರು ಅದರ ಆ ನಗರಕ್ಕೆ ಎರಡು ಹೆಸರು ಕೊಡ್ತಾರೆ ಅದ್ರ ಸೋದೋಮ್ ಎಂತಲೋ ಐಗುಪ್ತಾ ಎಂತಲೋ ಹೆಸರು ಅಂತ ಅದರ ಏನ್ ಬಿದ್ದಿರ್ತದೆ ದೇವರ ವಾಕ್ಯ ಯಾವ ತರ ಬಿದ್ದಿರ್ತಾರೆ ಅಂದ್ರೆ ಒಂದು ಡೆಡ್ ಕಂಡೀಷನ್ ನಲ್ಲಿ ಬಿದ್ದಿರ್ತಾರಂತೆ ಅಲ್ವರ ಅವಾಗ ಪ್ರಾಮುಖ್ಯತೆನೆ ಇಲ್ವಂತೆ ಬೈಬಲ್ಗೆ ಎಲ್ಲಿ ಬಿದ್ದಿತ್ತು ಅಂತ ನೋಡ್ತೀನಿ ಅಂದ್ರೆ ಎರಡು ನಗರದ ಹೆಸರು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅಲ್ವರ ಒಂದು ಏನಂತ ನೋಡ್ತೀರಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಅಂತ ಗುಡಾರ್ಥವಾಗಿ ಹೆಸರು ಅಂತ ಹೇಳ್ತಾರೆ ಅಂದ್ರೆ ನೇರವಾಗಿರಂತ ಇದು ಐಗುಪ್ತ ಬಗ್ಗೆ ಅಥವಾ ನೇರವಾಗಿರಂತ ಸೋದೋಮ್ ಎನ್ ಗೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಇದು ಮಾತಾಡ್ತಾರದು ಯಾರ ಬಗ್ಗೆ ಅಲ್ಲೇನ್ ಹೇಳ್ತಾರೆ ಅಲ್ಲೇ ಕ್ಲೂ ಕೊಡ್ತಾರೆ ಇದೇ ನಗರದಲ್ಲಿ ನಮ್ಮ ಕರ್ತನ್ನ ಶಿಲ್ವೆ ಮೇಲೆ ಹಾಕೋದ್ರು ಅಂತ ಕೊಟ್ಟವ್ರೆ ಅಲ್ವ ಅದೇ ನೋಡ್ಬೇಕ್ರೆ ಇನ್ ದ ಸೇಮ್ ಸಿಟಿ ಅವ ಲಾಸ್ ಲಾರ್ಡ್ ವಾಸ್ ಕ್ರೂಸಿಫೈಡ್ ಅಂತ ಹೇಳ್ತಾರೆ ಯೇಸು ಕ್ರಿಸ್ತನ ಸೋದಮನ್ ಗೊಂಬ್ರಲ್ ಸಾಯಿಸುದ್ರಾ ಅಥವಾ ದೇಶ ಸಾಯಿಸಿದ್ರಾ ಅಂತ ನೋಡಿದ್ರೆ ಎರಡರಲ್ಲೂ ಅಲ್ಲ ಸತ್ತಿದ್ದು ನಲ್ಲಿ ಮತ್ತೆ ಇದನ್ ಇದು ಏನೋ ಮತ್ತೆ ಐಕುಪ್ತ ಅಂದೇನೋ ಅಲ್ಲೇ ಹೇಳ್ಬಿಟ್ರು ಗುಡಾರ್ಥವಾಗಿ ಅಂತಂದ್ರೆ ಅಂಗ್ರ ಏನಪ್ಪಾ ಇದು ಗುಡಾರ್ಥವಾಗಿ ಸೋದೋಮ ಅಂತಂದ್ರೆ ಏನು ಗುಡಾರ್ಥವಾಗಿರುವಂತ ಐಗುಪ್ತಾ ಏನು ಅಂತಂದ್ರೆ ಇಲ್ಲಿ ಐತ್ ನೋಡಿ ದ ಗ್ರೇಟ್ ಸಿಸ್ಟಮ್ ಇದೇ ಬಂದ್ಬಿಟ್ಟು ಗುಡಾರ್ಥವಾಗಿರುವಂತ ಏನ್ರಿ ಐಗುಪ್ತ ಇದೇ ಗುಡಾರ್ಥವಾಗಿರಂತ ಸೋದೋಮು ಯಾಕೆ ಯಾಕೆ ಅಂದ್ರೆ ಇದ್ರಲ್ಲಿ ಅವಾಗ ಅವಾಗ ನಮ್ನ ಕರ್ತವ್ನ ಸಾಯಿಸ್ತಾ ಇರ್ತಾರಲ್ರ ಇವನ್ ನೀವ್ ಹೇಳ್ರಿ ಯೇಸು ಕ್ರಿಸ್ತ ಒಂದ್ಸತಿ ನಮ್ಗೆ ಶಿಲ್ವ ಏನ್ ಮಾಡಿದ್ರು ತನ್ನ ಪ್ರಾಣನ ಕೊಟ್ರು ಕರೆಕ್ಟಾ ಇವಾಗ ಯೇಸು ಕ್ರಿಸ್ ನಮ್ಗಾಗಿ ಪ್ರಾಣ ಕೊಟ್ಟಿದ್ ನಮ್ಮ ನಮ್ನ ಪಾಪದಿಂದ ವಿಮೋಚನೆ ಮಾಡಕ್ಕೆ ಹುರಾ ತಿರ್ಗಾ ತಿರ್ಗಾ ನಾವು ಯೇಸು ಕಸನ್ ಸಾಯಿಸ್ಬೋದಾ ಅಲ್ವರ ಏಸು ಕಸನ್ ಸಾಯಿಸ ಸಾಧ್ಯ ಇಲ್ಲ ಆದ್ರೆ ಸಭೆಗಳಲ್ಲಿ ತಿರ್ಗಾ ತಿರ್ಗಾ ಏಸು ಕ್ರಿಸ್ ಏನ್ ಮಾಡ್ತಾರೆ ತಿಂಗ್ಳಿಂಗೊಂದ್ಸತಿ ಸತಿ ಇಲ್ಲ ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಏನ್ ಮಾಡ್ತಾರೆ ಯೇಸು ಕಸನ್ ತಿರ್ಗಾ ತಿರ್ಗಾ ಸಾಯಿಸ್ತಾರೆ ಹೆಂಗ್ ಸಾಯಿಸ್ತಾರೆ ಅಂತಂದ್ರೆ ಆ ಒಂದು ಮಾಸ್ ಕಂಡಕ್ಟ್ ಮಾಡೋದ್ ಮುಖಾಂತರ ಬಲಿ ಪೂಜೆ ಮಾಡೋದ್ ಮುಖಾಂತರ ಏನ್ ಮಾಡ್ತಾರೆ ಅಂತಂದ್ರೆ ತಿರ್ಗಾ ತಿರ್ಗಾ ಕರ್ತವ್ಯ ಏನ್ ಮಾಡೋದು ಶಿಲ್ಬೆ ಮೇಲೆ ಹಾಕೋದು ಅಲ್ಲರ ಅದಕ್ಕೆ ಹೇಳ್ತಾರೆ ಆತ್ಮಿಕವಾಗಿ ಏನ್ರಿ ಸೋದೋ ಎಂತಲು ಆತ್ಮಿಕವಾಗಿ ಐಗುಪ್ತ ಎಂತಲು ಅಂತ ಹೇಳ್ತಾರೆ ಯಾಕೆ ಸೋದೋಮ್ ಮತ್ತು ಐಗುಪ್ತ ಕಂಪೇರ್ ಮಾಡ್ತಾರೆ ಎರಡು ಮೋಸ ಆಗಿರೋ ನಗರಗಳು ಅದರ ಸೋದಮ್ ಏನಂತ ಜನಗಳು ಹೆಂಗಿದ್ರು ದೇವ ವಿರುದ್ಧ ಎಲ್ಲಾ ತಪ್ಪುಗಳು ಪಾಪಗಳು ಮಾಡಿದ್ರು ಅಂತೀನಿ ಅದರ ಎಲ್ಲಾ ತರ ವ್ಯವಿಚಾರಗಳೇನಾಗಿತ್ತು ಅಲ್ಲಿತ್ತು ಅದಕ್ಕೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತಿರಲ್ವಾ ಅಂತಿ ಪೀರಿಯಡ್ ಆಳ್ವಿಕೆ ನೋಡಿಬೇಕಾರೆ ಸಭೆಯಲ್ಲಿ ಏನಪ್ಪಾ ಆಯ್ತು ಒಳ್ಳೆ ಜನ ಐತ ಅಂದ್ರೆ ಸಭೆಯಲ್ಲಿ ಏತ ಜಸೆಬಲ್ ರಾಣಿ ಇದ್ಲು ವ್ಯವಿಚಾರ ಮಾಡಕ್ ಏನ್ ಮಾಡ್ತಾ ಇದಂತೆ ಪ್ರಯತ್ನ ಏನೋ ಪ್ರೇರಣೆ ಮಾಡ್ತಾ ಇದ್ದಂತೆ ಏನ್ ವ್ಯವಿಚಾರ ಕ್ರಿಸ್ತನ್ನ ಬಿಟ್ಬಿಟ್ಟು ಲೋಕ ರಾಜ್ಯಗಳ ಜೊತೆ ಸೇರ್ಕೊಂಡು ಆ ಕಾಲದಲ್ಲಿ ಆಳ್ವಿಕೆ ಮಾಡಕ್ಕೆ ಏನ್ ಮಾಡಿದ್ರು ಅವ್ರು ಅವ್ರು ಶುರು ಮಾಡಿದ್ರು ಸೆವೆನ್ ನೈನ್ಟಿ ನೈನ್ ಇಂದ ಹಿಡ್ದು ಸೆವೆಂಟೀನ್ ನೈಂಟಿ ನೈನ್ ವರ್ಗು ಥೌಸಂಡ್ ಇಯರ್ಸ್ ರೀನ್ ಆಫ್ ಕ್ರೈಸ್ಟ್ ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಪೇಪರ್ ಸಿಸ್ಟಮ್ ಏನ್ ಮಾಡ್ತಾ ರೂಲ್ ಮಾಡಕ್ಕೆ ಶುರು ಮಾಡ್ಬಿಟ್ರು ಅದರ ಅದಿಗ ಹೊಡ್ಬೇಕಾರೆ ಆದ್ರಿಂದ ದೇವರು ಯಾರನ್ನ ಕರ್ದ್ರು ಲೋತನ ಕರ್ದ್ರು ಲೋತನ ಹೆಂಗ್ ಕರ್ದ್ರು ದೇವ್ರು ಲೋತನ ಹೆಂಗ್ ಕರ್ದ್ರು ಆ ಕಾಲದಲ್ಲಿ ದೇವ್ರು ಆ ದೇವತರ ಕಳ್ಸ್ಬಿಟ್ಟು ಕರೀತಾರೆ ಲೋತ್ ಬಂದ್ಬಿಡ್ತಾನೆ ಆಚ ಕಡೆ ಬರಲ್ಲ ಲೇಟ್ ಆಗುತ್ತೆ ಅವನೇ ಹಿಡ್ಕೊಂಡು ಕೈ ಇಡ್ಕೊಂಡು ಹೇಳ್ಕೊ ಬಂದು ಊರವರೆಗೆ ಬಿಡ್ತಾನೆ ಹ್ಮ್ ಅದೇ ಅಂತ ಕ್ರಿಶ್ಚಿಯನ್ ಡೋಮ್ ನಲ್ಲಿ ಗತಿಗಳು ಅದರ ಬ್ಯಾಬ್ಲನ್ನ ಬಿಟ್ಟು ಬರ್ರಪ್ಪ ಅಂದರೆ ನಾನು ಬರಲ್ಲ ನಾನು ಅಲ್ಲೇ ಇರ್ತೀನಿ ಅಂತಂತಾರೆ ಸರಿ ಇರು ಅಂತಂತಾರೆ ಕೆಲವೊಂದು ಸತಿ ಏನ್ಮಾಡ್ತಾರೆ ದೇವರು ಕೈ ಇಟ್ಟಿಟ್ಟು ಎಳಿತಾರೆ ಅಲ್ವರ ಆದ್ರೂ ಕೂಡ ಬರ್ತಾರ ಆದ್ರೂ ಕೂಡ ಬರ್ಲ ಅವನಿಗ್ತೀನಿ ಅದರ ಲೋತ್ ಜೊತೆಗೆ ಎಷ್ಟು ಜನ ಬಂದ್ರು ಇಬ್ರೆ ಅವ್ರ ಮಕ್ಕಳು ಹೆಂಡತಿ ಅಲ್ಲೇ ಉಪ್ಪಿನ ಕಂಬ ಆಗ್ಬಿಟ್ಲಲ್ಲ ಹಾ ಎಲ್ಲಾದ್ರು ಉಪ್ಪಿನ ಕಂಬ ಅಲ್ಲೇ ಆದ್ರೆ ಎಲ್ಲಾದ್ರು ವ್ಯವಸ್ಥೆ ಮಾಡಿ ನಿಧಾನ ವ್ಯವಸ್ಥೆ ಮಾಡ್ಕೊಂತಾರೆ ಕೊಡಿ ಹೊರಗಡೆ ಬಂದ್ಲು ತಿರುಗ್ ನೋಡಿದ್ಲು ಅವಾಗ ಅಲ್ದರ ಹೊರ್ಗಡೆ ಬರೋಕ್ ಆಸೆ ಇರ್ಲಿಲ್ಲ ನೋಡಿ ದೂತ ಕೈ ಇಟ್ಕೊಂಡು ಎಡದಂತ ಆಚ ಕಡೆ ಬಂದ್ರು ನೋಡಿನಿ ತಿರುಗ್ ನೋಡ್ತಾನೆ ಉಪ್ಪುನ್ ಏನಂತಾರೆ ಸ್ತಂಭ ಆಗ್ಬಿಟ್ರು ಅಲ್ವ ಅದಕ್ಕೆ ಏಸುಕು ಏನ್ ಹೇಳ್ತಾರೆ ಮತ್ತೆ ಲೂಕದಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ನೋಡಿ ನಮ್ಗೆ ಏನ್ ಹೇಳ್ತಾರೆ ಲೋಕ್ ಸೆವೆಂಟೀನ್ ಚಾಪ್ಟರ್ತಿವಿ ನಮ್ಗೆ ಹೇಳ್ತಾರೆ ಲೋಕ್ ಸೆವೆಂಟೀನ್ ಚಾಪ್ಟರ್ ಲೂಕ ಹದಿನೇಳನೇ ಅಧ್ಯಾಯದಲ್ಲಿ ಆ ಇಪ್ಪತ್ತಾರಿಂದ ಓದ್ಕೊಂಡ್ ಇಂತೀನಿ ಲೂಕ ಹದಿನೇಳು ಮೊದಲು ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿನಗಳಲ್ಲಿಯೂ ನಡೆಯುವುದು ಅದೇ ತರ ಮನುಷ್ಯ ಕುಮಾರನ ದಿವಸಗಳಲ್ಲಿ ನಡೀತದೆ ಅಂತಂದ್ರು ಅಲ್ರ ಆಮೇಲೆ ನೋಡಿ ಇವಾಗ ಇಪ್ಪತ್ತೆಂಟ ವಚನ ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಕೊಳ್ಳುತ್ತಿದ್ದರು ಮಾರುತ್ತಿದ್ದರು ನಡೆಯುತ್ತಿ ನಡೆಯುತ್ತಿದ್ದರು ಕಟ್ಟುತ್ತಿದ್ದರು ಅಂದರೆ ಲೋಟನ್ನು ಸೊಲೋ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು ಮನುಷ್ಯ ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಅದೇ ರೀತಿ ಇರುವುದು ಮನುಷ್ಯ ಕುಮಾರ ಪ್ರತ್ಯಕ್ಷ ಆಗುವಂತ ದಿನದಲ್ಲಿ ಬರ್ಕೊಳ್ಳಿ ಬರದ ದಿನಗಳಲ್ಲ ದೂರದಲ್ಲಿ ಬರ್ತಾವ್ರೆ ಅಂತಲ್ಲ ಪ್ರತ್ಯಕ್ಷ ಆಗ್ಬೇಕ್ರೆ ಹೆಂಗಪ್ಪ ಇರ್ತಾರೆ ಅಂದ್ರೆ ದಿನಗಳು ಲೋ ತಿಂತರೇ ಕೈ ಇಟ್ಟು ಎಳದ್ರು ಬರಲ್ಲ ಕೆಲವು ಜನ ಬಂದವರು ಹಿಂದೆ ತಿರ್ಗಿ ಹೊಟ್ಟೈತಾರೆ ಹಿಂದೆ ತಿರ್ಗಿ ಹೋದ್ರೆ ಏನಪ್ಪಾ ಐತಿರಿ ಅಂದ್ರೆ ಉಪ್ಪಿನ ಸ್ತಂಭ ಅಲ್ರ ಒಂದು ಒಂದು ಏನಪ್ಪಾ ಒಂದು ಒಂದ್ ನದಿನೇ ಇದೆ ಹ ಬರೀ ಉಪ್ಪಿರೋದು ಯಾವ್ದು ಒಂದ್ ಸಮುದ್ರ ಬರೀ ಉಪ್ಪು ಸಮುದ್ರ ಅಂದ್ರೆ ಇದು ಎಂತ ಮರಣನ ಸೂಚಿಸ್ತದೆ ಎರಡನೇ ಮರಣ ಸತ್ಯ ಏನ್ರಿ ಬೇಕೆಂದು ಪಾಪ ಮಾಡಿದ್ರೆ ಅಥವಾ ನಾಯಿ ತನ್ನ ಕಕ್ಕಿನ ತಿರ್ಗಂತ ನೆಕ್ದ್ರೆ ತಿಂದ್ರೆ ಏನ್ ಅಂದ್ರೆ ಸೆಕೆಂಡ್ ಎತ್ಕೋ ಅಂತ ಕಂಡೀಷನ್ ಅದರ ಅದೇನ್ ಹೇಳ್ತಾರೆ ಏನ್ರಿ ಈ ಒಂದು ನಗರದಲ್ಲಿ ಏನಾಗಿತ್ತಂತೆ ಅದರ ಶವಗಳು ಬಿದ್ದಿತ್ತಂತೆ ಅಂದ್ರೆ ಬೈಬಲ್ ಯಂಗಪ್ಪ ಯೂಸ್ ಮಾಡ್ತಾ ಇದ್ರು ಒಂದ ಕಾಲದಲ್ಲಿ ಏನ್ರಿ ಒಂದ್ ಸತೋದೋರ್ತಾರೆ ಬೈಬಲ್ಗೆ ಬೆಲೆನೇ ಏನೇ ಆಗಿಲ್ಲ ಇಲ್ಲ ಆದ್ರೆ ಬೈಬಲ್ ಏನಾಗಿಲ್ಲ ಅದೋ ಲೋಕಕ್ಕೆ ಹೋಗಿಲ್ಲ ಅದೇನು ಟೋಟಲ್ ಆಗಿ ಬೈಬಲ್ ಬಿಸಿ ಹಾಕ್ಲೇ ಇಲ್ಲ ಅಂತೀನಿ ಏನ್ರಿ ವೇಸ್ಟ್ ಆಗಿ ಬಿಸಿಲ್ಲ ಆದ್ರೆ ಜನ್ಗಳು ಆ ಕಾಲದಲ್ಲಿ ಬೈಬಲ್ಗೆ ಅಷ್ಟು ಪ್ರಾಮುಖ್ಯತೆ ಏನ್ ಮಾಡ್ತಾ ಇಲ್ಲ ಅವ್ರು ಅವರು ಕೊಡ್ತಾನೆ ಇರ್ಲಿಲ್ಲ ಅಲ್ ಅದೇ ಹೇಳ್ತಾರೆ ಏನ್ರಿ ಆ ಒಂಬತ್ತನೇ ವಚನ ಓದಿಂತೀನಿ ಪ್ರಕಟಣೆ ಹನ್ನೊಂದು ಒಂಬತ್ತು ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು ಮೂರುವರೆ 1 ನೋಡುತ್ತಾ ಇರುವರು ಈ ಸಮಾಧಿಯಲ್ಲಿ ಇಡ ಇಡಕೂಡಿಸುವುದಿಲ್ಲ ನೋಡ್ರಾ ಏನ್ರೀ ಸಮಾಧಿಲಿ ಕೂಡ್ಸೋದಿಲ್ಲ ಹೀಗೆ ನೋಡ್ತಾ ಇರ್ತಾರಂತೆ ಇದೆ ತರ ಒಂದೇ ತರ ಸತ್ತರಂತ अवस्थೆಯಲ್ಲಿ અલರಾ ಬಿದ್ರನ ಎಷ್ಟು ದಿನ ನೋಡತಂತೆ 3 1/2 ದಿನಗಳು અલರಾ ಪ್ರವಾದಿಗೆ ಒಂದಿನ ಈ ವರ್ಷ ಸಮಾಧಿಗೆ ವರ್ಷ ಒಂದು ವರ್ಷ ಬ್ರದರ್ ಒಂದು ಅಲ್ವರ ಒಂದ್ ವರ್ಷ ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದ್ ವರ್ಷ ಮೂರೂ ಎಷ್ಟ್ ವರ್ಷರ ಮೂರುವರೆ ವರ್ಷ ಅಂತಂದ್ರೆ ಪೇಪರ್ಸ್ ಇದು ತೌಸಂಡ್ ಟು ಸಿಕ್ಸ್ಟಿ ಇಯರ್ಸ್ ಕಾಲ ಕಾಲಗಳು ಎರಡು ಕಾಲ ಬೈಬಲ್ ಬೈಬಲ್ಗೆ ಪ್ರಾಮುಖ್ಯತೆ ಇತ್ತ ಇಲ್ಲ ಹೆಂಗಿತ್ತಂತೆ ಸತ್ತಿರ ಶವಗಳ ತರ ಆದ್ರೆ ಸಮಾಧಿ ಮಾಡ್ಲಿಲ್ಲ ಅದೇನಂತೆ ಬೈಬಲ್ ನ ಕಂಪ್ಲೀಟ್ ಆಗಿ ಡೇಟ್ ಮಾಡಿ ಬಿಸಾಕಲಿಲ್ಲ ಬೈಬಲ್ ಇತ್ತು ಹೆಂಗಪ್ಪ ಇತ್ತು ಅಂತ ನೋಡ್ತೀರಿ ಗೋಣಿ ಬಟ್ಟೆ ಧರ್ಸ್ಕೊಂಡು ಏನ್ ಮಾಡ್ತಾ ಇತ್ತಂತದು ಪ್ರವಾದಿಸ್ತಾ ಇತ್ತು ಅಂತೆ ನೋಡಿ ಆಮೇಲೆ ಹತ್ತನೇ ಓದಿ ನೆಕ್ಸ್ಟ್ ಇದರಿಂದ ಯಾರೇ ಖುಷಿ ಆಯ್ತಂತೆ ಹತ್ತನೇ ವಚನ ಇಬ್ಬರು ಪ್ರವಾದಿಗಳು ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆ ಕಳಿಸಿದ್ರು ನೋಡ್ರ ಏನಪ್ಪ ಬೈಬಲ್ ಈ ತರ ಡೆಡ್ ಲ್ಯಾಂಗ್ವೇಜ್ ಅಲ್ಲಿರೋದ್ರಿಂದ ಯಾರ ತುಂಬಾ ಸಂತೋಷ ಆ ಕಾಲದಲ್ಲಿ ಪೇಪರ್ಸ್ ಸಿಸ್ಟಮ್ ಏನ್ರಿ ಫುಲ್ಲು ಖುಷಿ ಯಾಕೆ ಬೈಬಲ್ ಪ್ರಾಮುಖ್ಯತೆಗೆ ಬಂದ್ರೆ ಮಾಡೋ ತಪ್ಪುಗಳೆಲ್ಲ ಗೊತ್ತಾಗ್ಬಿಡ್ತಾರಲ್ವ ಅದಕ್ಕೆ ಏನಾಗಿತ್ತಂತೆ ಇವ್ರು ಆ ಎಲ್ಲ ಉಡುಗೊರೆಗಳೇನ್ ಮಾಡಿ ಅಲ್ಲಿ ಕಳಿಸಿದ್ರು ಅಂತೇ ಮಾಡೋದು ನಮ್ಗೆ ಕೊಟ್ಟಾರ ಅಲ್ರ ನೋಡಿ ನೆಕ್ಸ್ಟ್ ಏನಾಯ್ತು ಇವಾಗ ಮೂರುವರೆ ವರ್ಷ ಮುಗೀತದೆ ಅಂದ್ರೆ ತೌಸಂಡ್ ಟು ಸಿಕ್ಸ್ಟಿ ಡೇಸ್ ಮುಗೀತದೆ ಅಂತಿಕ್ರಿಸ್ತು ಪೀರಿಯಡ್ ಮುಗೀತದೆ ಇವಾಗ ಅಂತಿಕ್ರಿಸ್ತ ಪೀರಿಯಡ್ ಮುಗ್ದಿದ ತಕ್ಷಣ ಆ ಸ್ತ್ರೀ ಎಲ್ಲಿ ಎಲ್ಗೊಡಗೋಗಿದ್ಲು ಪ್ರಕಟನೆ ಹನ್ನೆರಡನೇ ಹದಿನಲ್ಲಿ ಅಡವಿಗೆ ಓಡೋಗಿದ್ಲು ಅವಳನ್ನ ಪೋಷಣೆ ಕೊಡಕ್ಕೆ ಹದ್ದುಗಳಿಗಿರೋ ಎಡಕೆಗಳು ಕೊಡಲ್ಪಟ್ಟಿತ್ತು ಇವಾಗ ಆ ಸ್ತ್ರೀ ಸಾವಿರದ ಇನ್ನೂರ ಅರವತ್ತು ದಿವಸಗಳ ನಂತರ ನಗರಕ್ಕೆ ಬರಬೇಕು ಅಂದ್ರೆ ಅಂದ್ರೆನೋ ಪ್ರಾಮುಖ್ಯತೆಗೆ ಬರಬೇಕು ಇವಾಗ ಸೇತಾನ್ ಸುಮ್ಮನೆ ಬಿಡ್ತಾನ ನೋಡಿ ಏನಾಯ್ತಂತೆ ನೋಡಿ ಎಲ್ಲಿ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ವಚನ ಓದಿ ರೆವಲೇಷನ್ ಚಾಪ್ಟರ್ ಲೆವೆಂತ್ ವರ್ಸ್ ಓದಿ ಹಾ ಮೂರುವರೆ ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲೂರಿ ನಿಂತವು ಅವರು ನೋಡಿದವರಿಗೆ ಮಹಾ ಮಹಾಭಯವು ಇಡಿಯಿತು ಅಲ್ವರ ಸೊ ಅದ್ ಹೇಳ್ತಾರೆ ಮೂರುವರೆ ದಿನಗಳಾದ ಮೇಲೆ ದೇವರಿಂದ ಏನ್ ಬಂತಲ್ಲಿ ಜೀವಾತ್ಮ ಬಂತು ಅಲ್ರ ಏನ್ರಿ ಅವು ಏನ್ರಿ ಅವು ಶವಗಳಲ್ಲಿ ಸೇರಲು ಕಾಲೂರಿ ನಿಂತ ಆಮೇಲೆ ಅದು ನೋಡಿದವ್ರಿಗೆ ಭಯಂಕರ ಏನ್ ಬಿಡ್ತಂತೆ ಹ ಭಯ ಆಗ್ಬಿಡ್ತಂತೆ ಅದರ ಇವಾಗ ಬೈಬಲ್ ಬಂದ್ರೆ ಯಾರ ಭಯ ಆ ಕಾಲದಲ್ಲಿ ಬೈಬಲ್ಗೆ ಕಂಡ್ರೆ ಯಾರ್ಗ ಆಗ್ತಾ ಇರ್ಲಿಲ್ಲ ಹಾ ಅದರ ಸೇತನ್ ಯಾವ ರೂಪದಲ್ಲಿ ಇದ್ದ ಆ ಕಾಲದಲ್ಲಿ ಹಾ ಆಂಟಿ ಕ್ರೈಸ್ಟ್ ಆಂಟಿ ಕ್ರೈಸ್ಟ್ ಬೈಬಲ್ ಕಂಡ್ರೆ ಭಯ ನೋಡಿ ಪೋಪ್ ಯಾರದ್ ಇಷ್ಟ ಇಲ್ಲ ಅಂದ್ರೆ ಬೈಬಲ್ ಇಷ್ಟ ಇಲ್ಲ ಅದರ ಅದಿಗೆ ಕಿಂಗ್ ಜೇಮ್ಸ್ ರಾಜ ಏನ್ ಮಾಡ್ತಾನೆ ಕೂತ್ಕೊಂಡು ಬೈಬಲ್ ಟ್ರಾನ್ಸ್ಲೇಷನ್ ಮಾಡುವಂತ ಮಾಡ್ತಾನೆ ಅಲ್ವರ ಅದಕ್ಕೆ ಏನ್ರಿ ಪೇಪರ್ಸಿಗೆ ಯಾವ್ದು ಕಂಡ್ರ ಭಯ ಆಗಿತ್ತು ಅಂದ್ರೆ ಬೈಬಲ್ ಇವಾಗ ಏನಾಯ್ತು ಬೈಬಲ್ ಅಲ್ಲಿ ಏನ್ ಬಂತು ದೇವರ ಜೀವಾತ್ಮ ಬಂತು ಅಂದ್ರೆ ಏನರ್ಥ ಅದರ ನಾವು ಇದನ್ನ ಎಲ್ಲಿ ಓದಿದಿರಿ ಎಸಿಕೆಲ್ ಮೂವತ್ತೇಳನೇ ಅಧ್ಯಾಯ ಅದರ ವ್ಯಾಲಿ ಆಫ್ ಡ್ರೈಬೋನ್ಸ್ ಓದಿದಿರಲ್ಲ ಸಬ್ಜೆಕ್ಟ್ ಆ ಇಸ್ರೇಲ್ ಬಗ್ಗೆ ನೀವು ಪಡದ್ ಕೇಳಿದಿರಲ್ವಾ ಅಲ್ಲೇನ್ ನೋಡ್ತೀರಿ ಎಸಿಕೆಲ್ ನ ಒಂದ್ ತಗ್ ತಗ್ಗಲ್ಲಿ ಬರೀ ಎಲ್ಬಗಳೈತಂತೆ ಅಲ್ವರ ಆ ಎಲ್ಬುಗಳಲ್ಲಿ ಎಜುಗೆಲ್ ಕೇಳ್ತಾರೆ ಎಲ್ಬುಗಳು ಬದುಕ್ತದ ಅಂತ ನೀನೇ ಬಲ್ಲೆನೋ ದೇವ್ರೆ ಅಂತ ಹೇಳ್ಬೇಕಾರೆ ಪ್ರವಾದ್ನೆ ನುಡಿ ಅಂತ ಹೇಳ್ತಾರೆ ಪ್ರವಾದನೆ ನುಡಿತಾ ಇರ್ಬೇಕಾರೆ ಏನಾಗ್ತಾರೆ ಎಲ್ಬುಗೆ ಎಲ್ಬು ಜೋಡೇನಾಗದ ಆಮೇಲೆ ಏನ್ ಬರಕ್ ಶುರು ಆಗ್ತಾರೆ ಅಲ್ಲಿ ನೆಕ್ಸ್ಟ್ ಅಲ್ಲಿ ಚರ್ಮ ನರಗಳು ಹ ಅಲ್ವರ ಮಾಂಸ ಹ ಎಲ್ಲ ಬರೋದಕ್ಕೆ ಏನಾಗ್ತಾರೆ ಅಲ್ಲಿ ಅಲ್ಲಿ ಶುರು ಆಗ್ತಾರೆ ಒಂದಕ್ಕೊಂದು ಬಂದವಾಗ ಏನ್ರಿ ಕೊನೆಗೆ ಆರ ಮೇಲೆ ಒದಿಕೆ ತರ ಏನಾಗ್ತದೆ ಬರ್ತದೆ ಆದ್ರೆ ಅದಲ್ಲೆಲ್ಲಾ ಇತ್ತು ಏನ್ ಮಾತ್ರ ಇರ್ಲಿಲ್ಲ ಅಂತ ನೋಡ್ದಂತಂದ್ರೆ ಜೀವಶ್ವಾಸ್ತ್ರ ಮಾತ್ರ ಇರ್ಲಿಲ್ಲ ಆವಾಗ ದೇವ್ರ ಎಜಿಕಲ್ ಹೇಳ್ತಾರೆ ನಾಲ್ಕು ದಿಕ್ಕಿಂದ ನೀನ್ ನೋಡಿ ಅಂತ ಹೇಳ್ಬೇಕಾದ್ರೆ ನಾಲ್ಕು ದಿಕ್ಕಿಂದ ಗಾಳಿಗಳು ಬಂದು ಸೇರ್ಬೇಕಾದ್ರೆ ಚತುರ್ ದಿಕ್ಕಿನ ಗಾಳಿ ಬೀಸ್ಬೇಕಾರೆ ಈ ಅಂತ ಬಂದಿ ಜೀವಂತವಾಗಿ ಅಂತವಾಗ ಒಂದ್ ಸೈನ್ಯವಾಗಿ ನಿಂತ್ಕೊಂತ ಅದೇ ತರ ಏನ್ರಿ ಸತ್ಯ ವೇದಿಕೆ ಏನಂತೆ ಒಂದು ಡೆಡ್ ಕಂಡೀಷನ್ ಶವದ ಒಂದು ಕಂಡೀಷನ್ ಇತ್ತಂತೆ ಯಾವಾಗ ದೇವರು ತೌಸಂಡ್ ಟು ಸಿಕ್ಸ್ಟಿ ಇಯರ್ಸ್ ಮುಗೀತೋ ಪೇಪರ್ಸಿ ಟೈಮ್ ಮುಗೀತೋ ದೇವರು ಗ್ರೇಸ್ ಯಾವ್ದಕ್ಕಪ್ಪ ಕೊಟ್ಟಿದ್ ಫಸ್ಟ್ ಅಂತಂದ್ರೆ ಎರಡು ಸಾಕ್ಷಿಗಳು ಬೈಬಲ್ ತಿರ್ಗಾ ಪ್ರಾಮುಖ್ಯತೆಗೆ ಬರೋಕೆ ದೇವ್ರು ಎಲ್ಲಾ ರೀತಿ ಮಾರ್ಗ ಏನ್ ಮಾಡಿದ್ರು ಸಿದ್ಧ ಮಾಡಿದ್ರು ಅಂತೀನಿ ಅವಾಗ ಕಾಲೂರಿ ನಿಂತವು ಇದ್ರಿಂದ ಯಾರಿಗಪ್ಪ ಭಯ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಪೇಪರ್ಸಿ ಪೇಪರ್ಸಿ ಸಿಸ್ಟಮ್ ಏನಾಗ್ಬಿಡ್ತು ಭಯ ಆಗ್ಬಿಡ್ತು ಯಾಕೆ ಬೈಬಲ್ ಹೊರಗಡೆ ಯಾವಾಗ ಬರಕ್ ಶುರು ಆಯ್ತದ ಜನಗಳಿಗೆ ಏನ ಏನಾಗ್ಬಿಡ್ತಾರೆ ತಿಳುವಳಿಕೆ ಜ್ಞಾನ ಇವ್ರು ಮಾಡತ್ತಾರಲ್ಲ ತಪ್ಪು ಅಂತ ಏನಾಗ್ತಾರೆ ಗೊತ್ತಾಗ್ಬಿಡ್ತಾರೆ ಅದಕ್ಕೆ ಹೊಣೀತೀನಿ ಆ ಪ್ರಕಟಣೆ ಪುಸ್ತಕದಲ್ಲಿ ನೋಡಿದ್ರೆ ಅಲ್ಲಿ ಏನಂತ ನೋಡ್ತೀರಿ ರೆವಲೇಷನ್ ಆ ಲೆವೆಂತ್ ಚಾಪ್ಟರ್ ಅಲ್ಲಿ ಆ ಲೆವೆನ್ ಚಾಪ್ಟರ್ ಅಲ್ಲಿ ವರ್ಸ್ ಟ್ವೆಲ್ ಓದಿ ರೆವಲೇಷನ್ ಲೆವೆನ್ ಟ್ವೆಲ್ ಓದಿ ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿಯು ಹೇಳಿತ್ತು ಅದನ್ನು ಅವರು ಕೇಳಿ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಏರಿ ಹೋದರು ಅವರ ಶತ್ರುಗಳು ಅವರನ್ನು ನೋಡುತ್ತಾ ಇದ್ದರು ಅದೇ ಗಳಿಗೆಯಲ್ಲಿ ಮಹಾಭೂಕ ಉಂಟಾಗಿ ನೋಡ್ತೀರಿ ಅಂತಂದ್ರೆ ಏನ್ರಿ ಅದೇ ಒಂದು ಎಂತಾರೆ ಮಹಾಶಬ್ದ ಉಂಟಾಗಿ ಏನಂತ ಹೇಳ್ತಂತಲ್ಲಿ ಹ ಏನಂತ ಹೇಳ್ತಾರೆ ಕಮ್ಮ ಪಿದರ್ and they ascended up to heaven in the cloud and their enemies beheld them ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಂತ ಬಂತು ಹಾ ಇಲ್ಲಿ ಮೇಲಕ್ಕೆ ಬನ್ನಿರಿ ಹೇಳಿತ್ತು ಆಕಾಶವಾಣಿ ಆಕಾಶದ ಮಹಾವಾಣಿ ಹೇಳಿತ್ತು ಅದನ್ನು ಅವರು ಕೇಳಿ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಏರಿ ಹೋದ ಮೇಘ ಇದರಲ್ಲಿ ಅಲ್ವರ ಪರಲೋಕಕ್ಕೆ ಏನೈತಂತೆ ಏರಿದು ಯಾರು ಏರೋ ಬಿಟ್ರು ಮೋಸ ಮತ್ತೆ ಹಾ ದೇವರ ಎರಡು ಸಾಕ್ಷಿಗಳು ಅಲ್ವರ ದೇವರ ಎರಡು ಸಾಕ್ಷಿಗಳು ಯಾವ್ದು ನ್ಯೂಸ್ ಡೆಸ್ಟಿವೆ ಅಲ್ವರ ಇವಾಗ ಈ ದೇವರ ಒಂದು ಎರಡು ಸಾಕ್ಷಿಗಳು ಹೆಂಗಪ್ಪ ಅಲ್ಲಿ ಮೇಲಕ್ಕೆ ಏರಲ್ಪಟ್ಟವು ಅಂತಂದ್ರೆ ಮೇಘದಲ್ಲಿ ಅಂತ ಹೇಳ್ತಾರೆ ಕರೆಕ್ಟ್ ಕ್ಲೌಡ್ಸ್ ದೇ ಅಸೆಂಡೆಡ್ ಟು ಹೆವೆನ್ಸ್ ಇನ್ ದ ಕ್ಲೌಡ್ಸ್ ಅಂತ ಹೇಳ್ತಾರೆ ಅಲ್ವರ ಇವಾಗ ಮೇಘ ವಿಮಾನ ಅಂತ ಹೇಳ್ತಾರೆ ಏನಪ್ಪಾ ಇವರು ನಮ್ಮ ವಿಮಾನ ಜಡ್ ತಂದ್ಬಿಟ್ರು ಅಲ್ಲಿ ಸೇರಿ ಬಿಡಿ ಓಲಿ ಅದ್ರ ಇಂಗ್ಲಿಷ್ ಅಲ್ಲಿ ದೇ ನೋಡ್ತಾರೆ ಟು ಹೆವೆನ್ ಇನ್ ದ ಕ್ಲೌಡ್ಸ್ ಅಂತ ಹೇಳ್ತಾರೆ ಓಕೆ ಫೈನ್ ಅಂದ್ರೆ ಬೈಬಲ್ ಅರ್ಥ ಏನೋ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಥ್ಯಾಂಕ್ ಯು ಯು ಐಬಲ್ ಅಲ್ಲಿ ಕ್ಲೌಡ್ಸ್ ಅಂತಾರೆ ಕಷ್ಟ ಸಂಕಟಗಳು ಅಂದ್ರೆ ಟ್ರಬಲ್ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಇರೋ ಭಯಂಕರವಾಗಿರೋ ಟ್ರಬಲ್ ಅಲ್ಲೇ ಹಾ ಏನಪ್ಪಾ ಆಯ್ತು ಅಂತ ನೋಡ್ತೀನಿ ಅಂತಂದ್ರೆ ಬೈಬಲ್ಲು ಏನ್ರಿ ಸತ್ತೋಗಿರಂತ ಕಂಡೀಷನ್ ಇಂದ ಏನಾಯ್ತಂತ ಅಲ್ಲಿ ಹ ಅಲ್ಲಿ ಜೀವಿಸುವಂತ ಒಂದು ಸಂಗತಿಗ್ ಬಂದಿ ಎಲ್ಗೋಗ್ಬಿಡ್ತಂತೆ ಉನ್ನತ ಲೋಕಕ್ಕೆ ಅಂದ್ರೆ ಹೈಸ್ಟ್ ಸ್ಟ್ಯಾಂಡರ್ಡ್ ಆಫ್ ಪ್ರಾಮಿನೆನ್ಸ್ ಬಂದ್ಬಿಡ್ತು ಜಗತ್ತಲ್ಲಿ ಬೈಬಲ್ಗೆ ಬೆಲೆನೇ ಇರಲ್ಲ ಅರೆ ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಆಯ್ತೋ ಫ್ರೆಂಚ್ ರೆವಲ್ಯೂಷನ್ ಆಗಿದ ನಂತರ ಬೈಬಲ್ ಬಿಡ್ರಿ ಉನ್ನತವಾದ ಸ್ಥಿತಿ ಬಂದ್ಬಿಡ್ತೀರಿ ಅದಕ್ಕೆ ನಾವು ಬೈಬಲ್ ಸೊಸೈಟಿಗಳು ಓಪನ್ ಆಗಿದ್ದ ನೋಡ್ತೀರಿ ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಆಗಿದ ತಕ್ಷಣ ಇಮ್ಮೆಟ್ ಆಗಿ ಏನಾಯ್ತು ಅಂದ್ರೆ ಎಲ್ಲಾ ಕಡೆ ಬೈಬಲ್ ಸೊಸೈಟಿಗಳು ಶುರು ಆಯ್ತು ನೋಡೈತ್ರಿ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಬೈಬಲ್ ಸೊಸೈಟೀಸ್ಗಳು ಎಲ್ಲಪ್ಪ ಓಪನ್ ಆಗಿದೆ ಅಂದ್ರೆ ಏನ್ರಿ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಅವಾಗಿಂದ ಬೈಬಲ್ ನ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಜಗತ್ತಲ್ಲಿರಂತ ಎಲ್ಲಾ ಜನಗಳಿಗೂ ಸಖತ್ ಡಿಸ್ಟ್ರಿಬ್ಯೂಷನ್ ಆಗೋದಿಕ್ಕೆ ನಾಯ್ತಲ್ಲಿ ಅಲ್ಲಿ ಶುರು ಆಯ್ತು ಅದಕ್ಕೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಈ ಸಭೆ ಬಗ್ಗೆ ಹೇಳ್ಬೇಕಾದ್ರೆ ನಾವೇನ್ ತಗೊಂಡ್ ನೋಡ್ತೀರಿ ಹ ಆರ್ನೇ ಸಭೆ ಬಗ್ಗೆ ಹೇಳೋದು ಆರ್ನೇ ತುತ್ತೂರಿ ಆರ್ನೇ ಸಭೆ ಆರ್ನೇ ಮುದ್ರೆ ಆರ್ನೇ ದೂತ ಇಲ್ಲ ಆರ್ನೇ ಭಾಗದ ಸಭೆ ಬಗ್ಗೆ ಹೇಳೋದು ಅಂದ್ರೆ ಮಾರ್ಟಿನ್ ಲೂತರ್ ಕಲರ್ ಬಗ್ಗೆ ಹೇಳೋದು ಅಲ್ಲಿ ಹೇಳ್ಬೇಕಾದ್ರೆ ಬೈಬಲ್ ಹೇಳ್ತಾರೆ ನಾನ್ ಇನ್ ಮುಂದೆ ಒಂದು ತೆರೆದಿರುವಂತ ದ್ವಾರನ ಇಟ್ಟಿದ್ದೀನಿ ನಾನ್ ತೆರೆದಿರೋದ್ನ ಯಾರೋ ಮುಚ್ಚಕ್ ಸಾಧ್ಯ ಇಲ್ಲ ನಾನ್ ಮುಚ್ಚಿರೋದ್ನ ಯಾರೋ ತೆರಕ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಾಟಿರ್ ಮುಂದೆ ದೇವ್ರ ಏನಪ್ಪಾ ತೆರೆದ್ಬಿಟ್ರು ಅಂದ್ರೆ ಬೈಬಲ್ ಅದರ ರಿಫಾರ್ಮೇಶನ್ ಡೋರ್ ಓನ್ ಮಾಡಿದ್ರು ಓಪನ್ ಮಾಡಿದ್ರು ಅದ್ರ ಮುಖಾಂತರ ಲೋಕದಲ್ಲಿ ಎಲ್ಲಾ ಕಡೆ ಬೈಬಲ್ ಏತು ಬರೋದಿಕ್ಕೆ ಅಲ್ಲಿ ಶುರು ಆಯ್ತು ಅದ್ ನೋಡ್ಬೇಕ್ರೆ ಏನ್ರಿ ಒಂದು ಉನ್ನತವಾದ ಒಂದು ಎಂತ ಪ್ರಾಮುಖ್ಯತೆಗೆ ಸತ್ಯವೇದಾಯ್ತಂತಲ್ಲಿ ಅಲ್ಲಿ ಒಟ್ಟಾಯ್ತು ಅದಕ್ಕೆ ಇದನ್ನ ನೋಡ್ದವ್ರಿಗೆಲ್ಲ ಯಾರಿಗೆ ಬೇಜಾರಾಯ್ತು ಅಂದ್ರೆ ಶತ್ರುಗಳು ಯಾರಪ್ಪ ಶತ್ರುಗಳು ಅಂದ್ರೆ ದ ಗ್ರೇಟ್ ಪೇಪರ್ಸಿ ಸಿಸ್ಟಮ್ ಅದರ ಇದ್ರ ಏನ್ ಮಾಡಾಕಿಲ್ಲ ಇದನ್ನ ಜೀರ್ಣ ಮಾಡ್ಕೊಳಕ್ ಏನಾಗ್ಬಿಡ್ತು ಅದ್ಗೆ ತುಂಬಾ ಕಷ್ಟ ಆಗ್ಬಿಡ್ತು ಅಂತ ಹೇಳ್ತೀರದ ಅದಕ್ಕೆ ನೋಡಿತೀನಿ ಹದಿಮೂರನೇ ವಚನ ಅಲ್ರ ಹಾಂ ಇಲ್ಲಿ ಓದ್ತೀರಿ ಎಲ್ಲ ಕೇಳಿಸ್ಕೊಳ್ಳಿ ದಯವಿಟ್ಟು ಎಲ್ಲ ಮೀಟ್ ಮಾಡ್ಕೊಂಬಿಡಿ ಭೂಕಂಪ ಉಂಟಾಗಿ ಉಂಟಾಗಿ ಅದೇ ಗಳಿಗೆಯಲ್ಲಿ ಭೂಕಂಪ ಏನಾಯ್ತು ಉಂಟಾಯಿತು ನೋಡ್ರಿ ಅದರ ಇದು ನಾವು ನೋಡಿದ್ರಿ ಅದರ ಏನಪ್ಪ ಇದು ಮಹಾಭೂಕಂಪ ಅಂತಂದ್ರೆ ದ ಗ್ರೇಟ್ ಫ್ರೆಂಚ್ ರೆವಲ್ಯೂಷನ್ ಇವೆಲ್ಲ ಯಾವ ಅಲ್ಲಿ ಆಗಿದ್ದು ಅಂದ್ರೆ ಆ ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲಿ ಅದ್ರ ನೆಕ್ಸ್ಟ್ ಆ ಪಟ್ಟಣದ ಹತ್ತರ ಲೊಂದಂಶವು ಬಿದ್ದು ಹೋಯ್ತು ಆವಾಗ ಭಯಂಕರ ಭೂಕಂಪ ಆಯ್ತಂದ್ರೆ ಆ ಪಟ್ಟಣದಲ್ಲಿ ಅದ್ರಲ್ಲಿ ಒಂದು ಭಾಗ ಏನಾಯ್ತು ಬಿದ್ದು ಹೋಯ್ತು ಅಂತ ಹೇಳ್ತೇವೆ ಅಲ್ವರ ಇವಾಗ ನಾವು ಯಾವ ಪಟ್ಟದ ಬಗ್ಗೆ ಮಾತಾಡ್ತಾ ಇರೋದು ನಮ್ಗೆಲ್ಲಾ ಚೆನ್ನಾಗ್ ಗೊತ್ತು ನಾವು ಮಾತಾಡ್ತಾ ಇರೋದು ರೋಮ್ ರಾಜ್ಯದ ಬಗ್ಗೆ ಅದರ ನಾವು ನೋಡಿದಿರ್ತಾರೆ ದಾನ್ಯಲ್ ಆ ಎರಡನೇ ಅಧ್ಯಾಯದ ಕ್ಲಾಸ್ ಏಳನೇ ಅಧ್ಯಾಯದ ಕ್ಲಾಸ್ ಬೇಸಿಕ್ ಕ್ಲಾಸ್ ಎಲ್ಲ ಗ್ಯಾಪ್ತ ಇದೆಯಲ್ಲ ಮರ್ತೋಗ್ಬಿಟ್ರ ನಾವು ಅದ್ ಕೇಳೋದು ಬೇಸಿಕ್ ಕ್ಲಾಸ್ ಕೇಳ್ಬೇಕಾರೆ ದಯವಿಟ್ಟು ನೋಟ್ಸ್ ಬಿಡ್ಕೊಳ್ಳಿ ಅಂತ ಯಾಕೆ ಅಂದ್ರೆ ಬೇಸಿಕ್ ಕ್ಲಾಸ್ ನಮ್ಮ ಒಂದು ಪಾಠಗಳಿಗೆ ಫೌಂಡೇಶನ್ ಅಲ್ದರ ನಾವ್ ನೋಡ್ತೀರಿ ದಾನಿಯಲ್ ಪುಸ್ತಕದಲ್ಲಿ ಏನಪ್ಪ ನೋಡ್ತೀವಿ ನಾವು ಅಂತಂತಂದ್ರೆ ಏನ್ರಿ ಅಲ್ಲಿ ಅಲ್ಲಿ ನೋಡಂತ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಒಂದು ಭಯಂಕರ ಅಂತ ಶಿಲೆ ಇತ್ತಂತೆ ಅದ್ ನಾಲ್ಕು ಲೋಹದಿಂದ ಮಾಡಲ್ಪಟ್ಟಿತ್ತಂತೆ ಆದ ಪಾದ ಭಾಗ ಕಬ್ಬಣ ಮತ್ತೆ ಮಣ್ಣಿಂದ ಮಿಶ್ರಣವಾಗಿರಂತ ಒಂದು ಒಂದು ಭಾಗವಾಗಿತ್ತು ಅಂತ ಹೇಳ್ತಾರೆ ಪಾದಕ್ಕೆ ಎಷ್ಟು ಬೆರಳು ಇರ್ತದೆ ಹತ್ತು ಬೆರಳು ಅಲ್ದರ ಹೇಳಿದ ಹತ್ತು ನೋಡಿ ಇಲ್ಲಿ ಹೇಳ್ತದೆ ಎಷ್ಟು ಪ್ರಕಟೆಯಲ್ಲಿ ಹತ್ತು ಅಂತ ಕೊಟ್ಟವ್ರೆ ಆಮೇಲೆ ತಲೆ ಮೇಲೆ ಎಷ್ಟು ಕೊಂಬ್ಗಳಿತ್ತು ನಾವು ದಾನಿಯಲ್ಲೂ ಏಳ್ನೇ ಅದೇ ನೋಡ್ಬೇಕ್ರೆ ಹತ್ತು ಕೊಂಬುಗಳು ಅಲ್ರ ಅಂದ್ರೆ ಹತ್ತು ಕೊಂಬುಗಳು ಅಂತ ಮೀನಿಂಗ್ ಏನು ಅಂತಂದ್ರೆ ಹತ್ತು ರಾಜ್ಯಗಳು ಅಲ್ರ ಹತ್ತು ರಾಜ್ಯಗಳಲ್ಲಿ ಏನ್ರಿ ಏನಾಯ್ತು ಅಂತ ಹೇಳ್ತಾರೆ ಅಲ್ಲಿ ಒಂದು ಭಾಗ ಬಿದ್ದೋಯ್ತು ಅಂತ ಹೇಳ್ತಾರೆ ಅಂಗ್ರೆ ಯಾವ್ದಪ್ಪ ಬಿದ್ದೋಯ್ತು ಅಂತಂದ್ರೆ ಅದ್ರ ಈ ಒಂದು ಪೇಪರ್ಸಿ ವಿರುದ್ಧವಾಗಿ ರಿವೋಲ್ಟ್ ಮಾಡಿ ಹೊರಗಡೆ ಬಂದಿರೋದು ಫಸ್ಟ್ ಕಂಟ್ರಿ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್ ಅದರ ಯಾಕಂದ್ರೆ ರೆವಲ್ಯೂಷನ್ ಆಗಿದ್ದಲ್ಲಿ ಅಂದ್ರೆ ಫ್ರಾನ್ಸ್ ಅಲ್ಲಿ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳೋದು ಅದಕ್ಕೆ ಆ ಒಂದು ಪೇಪರ್ಸಿಯಿಂದ ಈ ಒಂದು ಧಾರ್ಮಿಕ ವಿಚಾರಗಳಿಂದ ಕಂಪ್ಲೀಟ್ ಆಗಿ ಫ್ರಾನ್ಸ್ ಅವ್ರು ಅಂದ್ರೆ ಟೋಟಲ್ ಆಗಿ ಹಿಂದಕ್ಕೆ ಹೋಗ್ಬಿಟ್ಟು ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಕೂಡ ನೋಡ್ಬೇಕಾದ್ರೆ ಫ್ರಾನ್ಸ್ ಅವರೆಲ್ಲ ಬಂದ್ಬಿಟ್ಟು ತುಂಬಾ ರಿಲೀಜಿಯಸ್ ಪೀಪಲ್ ಅಲ್ಲ ಯಾರ ಇವನ್ ಕೂಡ ಅಲ್ಲಿ ಹೋದಂದ್ರೆ ದೊಡ್ಡ ದೊಡ್ಡ ಕೆಥರಿಕ್ಳಿದೆ ಅದರ ಸುಮ್ಮನೆ ಎಲ್ಲ ಕಾಟಾಚಾರಕ್ಕೆ ಅಷ್ಟೇ ಬರ್ತು ಯಾವುದೇ ರೀತಿಯ ಒಂದು ನಿಜವಾದ ಒಂದು ಕ್ರೈಸ್ತ ಒಂದು ಜನಾಂಗಗಳು ಕಮ್ಮಿ ಎಲ್ಲಿ ಫ್ರಾನ್ಸ್ ಅಲ್ಲಿ ಅದರ ಅದಕ್ಕೆ ನೋಡ್ಬೇಕಾರೆ ಏನಪ್ಪ ನೋಡ್ತೀನಿ ಅಂತಂದ್ರೆ ಹತ್ರ ಒಂದು ಭಾಗ ಅಂದ್ರೆ ಏನ್ರಿ ಹತ್ತನೇ ಭಾಗ ಏನ್ ಅಲ್ಲಿ ಅಲ್ಲಿ ಒಟ್ಟೋಯ್ತು ಅಂತ ಹೇಳ್ತೇವೆ ನೆಕ್ಸ್ಟ್ ಮುಂದಕ್ಕೆ ಏನ್ ಹೇಳ್ತೇವೆ ನೆಕ್ಸ್ಟ್ ಆ ಭೂಕಂಪದಿಂದ ಏಳು ಸಾವಿರ ಮಂದಿ ಸತ್ತು ಹೋದರು ಆ ಭೂಕಂಪದಿಂದ ಏಳು ಸಾವಿರ ಮಂದಿ ಅಂತ ಅದರ ಏನಪ್ಪ ಏಳು ಸಾವಿರ ಮಂದಿ ಅಂದ್ರೆ ಇದಕ್ಕಿಂತ ಮುಂಚೆ ಪೇಪರ್ ಫುಲ್ ಪವರ್ ಇರ್ಬೇಕಾದ್ರೆ ಪೇಪರ್ಸಿ ಏನಪ್ಪಾ ಮಾಡಿದ್ರು ಅಂತಂದ್ರೆ ಏನ್ರಿ ಪೇಪರ್ಸಿ ಟೈಟ್ಲ್ಗಳು ಇಟ್ಕೊಂಡಿದ್ರು ಎಷ್ಟಪ್ಪ ಟೈಟ್ಲ್ ಇಟ್ಕೊಂಡಿದ್ರು ಅಂದ್ರೆ ಹೆಚ್ಚು ಕಮ್ಮಿ ಏಳು ಸಾವಿರ ಟೈಟ್ಲ್ ಇತಂತೆ ಸೆವೆನ್ ತೌಸಂಡ್ ಟೈಟಲ್ಸ್ ಯೋಚನೆ ಮಾಡ್ರಿ ಒಂದಲ್ಲ ಎರಡಲ್ಲ ಏಳು ಸಾವಿರ ಟೈಟಲ್ ಟೈಟಲ್ಗಳಂತೆ ಅದರ ನಾವು ಕೆಲವೊಂದು ಟೈಟ್ಲ್ಗಳೆಲ್ಲ ನಾವು ಏನ್ ಮಾಡಿದ್ರೆ ಹಾ ನಾವು ಆ್ಯಂಟಿ ಕೇಶ್ ಅಲ್ಲಿ ಓದಿ ಅದರ ದ ಗ್ರೇಟ್ ಫಾದರ್ ಆಫ್ ಫಾದರ್ ಅದರ ಮೋಸ್ಟ್ ಇಸ್ ದ ಗ್ರೇಟ್ ಅಬ್ರಾಮ್ ದ ಪೇಟ್ರಿಯಾಕ್ ಅಂತ ಬಿಟ್ಟು ಇವೆಲ್ಲ ಏನ್ ಮಾಡಿದ್ರಿ ಟೈಟ್ಲ್ಗಳು ಇಟ್ಕೊಂಡಿರಂತೆ ಈ ತರ ಸುಮಾರು ಏಳ್ ಸಾವಿರ ಟೈಟ್ಲ್ ವ್ಯಕ್ತಿಗಳು ಏನ್ ಒಬ್ಬೊಬ್ರಿಗೊಂದು ವ್ಯಕ್ತಿಗಳು ಇವೆಲ್ಲ ಏನೈತೆ ಅಲ್ಲ ಎಲ್ಲಾ ಓಟಾಯ್ತು ಫ್ರೆಂಚ್ ರೆವಲ್ಯೂಷನ್ ಆಗಿ ಯಾವಾಗ ರಿವೋಲ್ಟ್ ಆಗಿ ಪ್ರೊಟೆಸ್ಟೆನ್ಸ್ ಹೊರಗಡೆ ಬಂದ್ರ ಏನ್ರಿ ಈ ಟೈಟಲ್ ಅಲ್ಲ ಬೋರ್ಡ್ ಗೆ ಇಲ್ದಿರಂಗ್ ಅದ್ಗೆ ಸತ್ತರು ಅಂತಂದ್ರೆ ಇಟ್ ವಾಸ್ ಟೋಟಲಿ ಡೆಡ್ ಅಲ್ದರ ತಿರ್ಗಿ ಉಪಯೋಗಿಸಿಲ್ಲ ನೋಡಿ ನೆಕ್ಸ್ಟ್ ಮುಂದಕ್ಕೆ ನೆಕ್ಸ್ಟ್ ಪರಲೋಕ ದೇವರನ್ನು ಗಣಪಡಿಸಿದರು ಉಳಿದವರಿಗೆ ಏನಾಯ್ತಂತೆ ಭಯವಾಗಿ ದೇವ್ರಿಗೆ ಮಾಡ ಗಣಪಡಿಸಿದ್ರು ಅಂತ ಯಾವಾಗಪ್ಪ ಭಯ ಬಂದ್ಬಿಡ್ತು ಅಂದ್ರೆ ಯಾವಾಗ ನೆಪೋಲಿಯನ್ ಬೋನಪಾಟ್ ತಗೊಂಡೋಗಿ ಏನ್ರಿ ಪೋಪ್ನೆ ಅರೆಸ್ಟ್ ಮಾಡ್ಕೊಂಡು ಏನ್ ಮಾಡ್ದಂತೆ ತೊಣಗೆ ಜೇಲಿಂದ ಜೇಲ್ಗೆ ಹಾಕೊಂಡು ಅವನ್ ಎಲ್ಲಾ ಕಡೆ ಮೆರವಣಿಗೆ ಮಾಡಿಸ್ಬಿಟ್ರು ಜನಗಳಿಗೆ ಏನಪ್ಪ ಭಯ ಬಂದ್ಬಿಡ್ತು ಓಹೋ ಏನಪ್ಪ ಇದು ಪೋಪ್ಗೆ ಇಷ್ಟ ಎಷ್ಟೊಂದು ಪವರ್ ಇರಂತ ಕ್ಲೇಮ್ ಮಾಡಿದ ಪೋಪ್ ಗೆನೆ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಹ ಈ ಒಂದು ರೆವಲ್ಯೂಷನ್ ಭಯಂಕರವಾದದ್ದು ಅಂತ ಜನ್ಗಳಿಗೆ ಏನಾಗ್ಬಿಡ್ತವ ಭಯ ಬಂದ್ಬಿಡ್ತೀನಿ ಅವಾಗ ರಿಯಲ್ ವಾಟ್ ಇಸ್ ದ ರಿಯಲ್ ಪವರ್ ಆಫ್ ದ ಪೀಪಲ್ ಅಂತ ಏನಾಯ್ತು ಅಲ್ಲಿ ಗೊತ್ತಾಯ್ತು ನೋಡಿ ಏನಿಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವತ್ತು ನೋಡಿದ್ರೆ ಏನ್ ನಡೀತಿದೆ ಸ್ಟ್ರೈಕ್ ರಿವಲ್ಟ್ ಅದರ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಏನ್ ನೋಡ್ತೀರಿ ಸ್ಟ್ರೈಕ್ಗಳು ಯಾವ ವಿರುದ್ಧ ಸ್ಟ್ರೈಕು ಎಲ್ಲಾ ತೋಟಗಾರರು ಅದರ ವ್ಯವಸಾಯ ಮಾಡೋರು ಎಲ್ಲ ಏನ್ ಎಲ್ಲ ಇಲ್ಲ ಇಲ್ಲ ರೋಡ್ ಇಲ್ದ್ಬಿಟ್ಟವ್ರೆ ಏನಕ್ಕೆ ಹಾ ಎಲ್ಲ ಬಂದ್ಬಿಟ್ಟು ರಿವೋಲ್ಟ್ ಮಾಡ್ತಾವ್ರೆ ಗೌರ್ಮೆಂಟ್ ವಿರುದ್ಧವಾಗಿ ಅಲ್ವರ ಏನೇ ಕಾಂಪ್ರಮೈಸ್ ಕೊಟ್ರು ಆ ಜನಗಳು ಏನ್ ಮಾಡ್ತಾ ಇಲ್ಲ ಅಲ್ಲಿ ಅದನ್ನ ಆಕ್ಸೆಪ್ಟೇ ಮಾಡ್ತಾ ಇಲ್ಲ ಅದ್ರ ಯೋಚನೆ ಮಾಡಿರ್ತೀನಿ ಟೆನ್ ಡೇಸ್ನ ಕಂಟಿನ್ಯೂಸ್ ನಡೀತದೆ ಇನ್ನೂ ಒಪ್ಕೊಂತ ಇಲ್ಲ ಇನ್ನ ಇದು ಹೋಗ್ತಾ ಹೋಗ್ತಾ ಭಯಂಕರವಾಗಿ ಏನಾಗ್ತದೆ ಇನ್ನ ಇನ್ನ ಸಿವಿಯರ್ ಆಗಿ ಆಗ್ತದೆ ಅಲ್ವರ ಏನ್ರಿ ಇವತ್ತಿನ ಏನಾಗಿದೆ ಹಾ ನೋಡ್ಬೇಕಾದ್ರೆ ಹಾ ಇವ್ರದು ಶುರು ಆಗ್ಬಿಟ್ಟಿತ್ತಲ್ಲ ಯಾರಪ್ಪ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ ಬಸ್ ಇವತ್ತಿನ ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲ ನಾಳೆನೇ ನಿಮ್ಗೆ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ ಬಸ್ ಇಲ್ಲ ಯೋಚನೆ ಮಾಡಿರ್ತೀನಿ ಹಾ ಅವರು ಒಂದು ಬೈಕೆಗಳು ಈಡೇರಿಸುವ ತನಕ ಏನಾಗಲ್ಲ ಬಿಡೋದಿಲ್ಲ ಇದು ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರೆ ಅಲ್ರ ಸ್ಟ್ರಿಕ್ಟ್ ಆಗೇ ತುಂಬಾ ಕಡಾಖಂಡಿತವಾಗಿ ಎಲ್ಲಾರು ಜನಗಳಿಗೆ ಮಾಡ್ಬಿಟ್ಟಂದ್ರೆ ಎಲ್ಲಾರ್ಗು ಏನಾಗ್ತದೆ ತೊಂದರೆಗಳಾಗಿ ಶುರು ಆಗ್ತಾರೆ ಅದರ ಇದೇ ಭಯ ತರ್ಸೋದು ಇದೇ ಫ್ರೆಂಚ್ ರೆವಲ್ಯೂಷನ್ ಏನಾಗಿತ್ತು ಅಲ್ಲಿ ಆಗಿತ್ತು ಅದಕ್ಕೆ ನೋಡಿ ಕೊನೆಯದಾಗಿ ಏನ್ ಹೇಳ್ತಾರೆ ಪ್ರಕಟಣೆ ಏನ್ರಿ ಹನ್ನೊಂದನೇ ಅಧ್ಯಾಯ ವಿಪತ್ತು ವಿಪತ್ತು ಬೇಗನೆ ಬರುತ್ತದೆ ನೋಡ್ರ ಅದಕ್ಕೆ ಹೇಳ್ತಾರೆ ಎರಡನೇ ವಿಪತ್ತು ಕಳೆದು ಹೋಯಿತು ಈಗೋ ಮೂರನೇ ವಿಪತ್ತು ಏನಾಗ್ತದೆ ಬೇಗನೆ ಬರ್ತದೆ ಅದರ ಊ ಓ ಓ ಅಂತ ಗೊತ್ತಿರಲ ಏನ್ ಆಗ್ಬಿಡ್ತು ಥ್ರೀ ಓ ಟೂ ಓಲ್ಡಿ ಪಾಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ರ ಅದ್ ನೋಡ್ಬೇಕ ಏನ್ರಿ ಅತಿ ಶೀಘ್ರದಲ್ಲಿ ಏನ್ರಿ ಇನ್ನ ಭಯಂಕರ ಘಟನೆ ಬರ್ತಾರೆ ಅಂತ ಹೇಳ್ತಾರೆ ಅದ್ರ ನಾವ್ ಮಾಡೋಣ ನೆಕ್ಸ್ಟ್ ಬರೋಂತ ಒಂದು ಸ್ಟಡಿಯಲ್ಲಿ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಅಲ್ಲಿ ಏನ್ರಿ ಒಂದು ಫಿಫ್ಟೀನ್ತ್ ವರ್ಷಿಂದ ನೆಕ್ಸ್ಟ್ ಏನಾಗ್ತದೆ ಎಳ್ಳೆಯ ಒಂದು ಸಭೆಯ ಒಂದು ಕಾಲದಲ್ಲಿ ಏನೆಲ್ಲ ಆಗ್ತಾರೆ ಅಂತ ನಾವ್ ಮಾಡೋಣ ನಾವು ಓದನ ಅಲ್ರ ಸರಿ ಎಲ್ಲರಿಗೂ ಪ್ರಯೋಜನವಾಗಿತ್ತು ಅಂತ ನಂಬ್ತೀನಿ ಯಾರ್ಗಾರೋ ಏನೋ ಡೌಟ್ಸ್ ಇದ್ರೆ ಕೇಳ್ರಿ ಯಾರಾಗ ಡೌಟ್ಸ್ ಇದೆಯಾ